Shrikrahamne Navadyunatha Pratima Prabhaya Narayanaya Khilakaranaya Shri Prananathaya Namaskaromi Anakulam Gokulamullala Sayopalitam Nityamanavilatma Tasmi Namo Niravanila Bhase Krishnaya Krishna Ramana Priyaya Apitrilokya Bahirulla Santi Tamoharanti Muhurantarancha Vishyadrushamno Vishadam Jayanti Madhvasya Kirtir Dinanatha Deeptim Mukunda Bhakti Guru Bhakti Jayai Satam Prasatyai Cha Nirantarayai Gariyasim Vishwa Gurur Vishuddham Vakshyami Vayo Ravatara Leelam Shri Gurubhyo Namaha Harihi Om. Srimad Ananda Tirtha Bhagavat Padacharyaru Rachane Madidantaha Aneka Granthagala Bagge Mahatvavanna Naavu Tilidukolta Iddeve Trivikrama Panditacharyaru Brahma Sutra Bhashyakke Tattva Pradipa Antannuvantaha Vyakhyanavanna Baribekadare Bere Bere Madhvacharya Granthagala Sahayavanna Padukondru Avaga Aya Granthagalanna Avaru Avalokana Madidaga Granthagala Mahatvavanna Managandu Ondu Bari Madhvacharya Edurige Muktakanthadinda Granthagalanna Prashamse Madidru Aa Prashamse Madida Reetiyanna Illi Namage Narayana Panditacharyaru Sumadhwa Vijayadalli Torisi Kodutidare Bahubhaga Ella Vicharagalanna Monne Divasa Nirupane Madidive Ivattu Konedagi Onderadu Granthagala Bagge Matra Helodu Ulidukondide Aa Grantha Modalu Yavudu Andre Anuvyakhyana Antannuvantaha Grantha Brahma Sutra Prasthanakke Madhvacharyaru Nalku Kodugegalanna Needidru Ondu Brahma Sutra Bhashya Innondu Anuvyakhyana Innondu Anuvyakhyana Nyaya Vivarana Mattondu Anubhashya Adaralli Eradu Granthagala Bagge Igagale Naavu Tilisi Kottideve ಒಂದು ಬ್ರಹ್ಮಸೂತ್ರ ಭಾಷ್ಯದ ಬಗ್ಗೆ ಹಾಗೂ ಮತ್ತೊಂದು ಅನುವ್ಯಾಖ್ಯಾನದ ಬಗ್ಗೆ ತಿಳಿಸಿಕೊಟ್ಟಿವಿ ಅನುವ್ಯಾಖ್ಯಾನದ ಬಗ್ಗೆ ವಿಶೇಷವಾಗಿ ತಿಳಿದುಕೊಬೇಕು ಈ ಬ್ರಹ್ಮಸೂತ್ರ ಭಾಷ್ಯಕ್ಕೆ ವ್ಯಾಖ್ಯಾನ ಬರಿಬೇಕಾದರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಮಧ್ವಾಚಾರ್ಯರನ್ನು ಪ್ರಾರ್ಥನೆ ಮಾಡಿದರಂತೆ Granthebhya ebhyo gathebhya yuktayo no durdharaha mano mandya tato grantham vyakta tarkatatim kuru Guruvale Tavu baravantaha ee bhattaravadantaha granthagalalli iruvantaha yuktigalanna ನಾವು ಎತ್ತಿ ತಿಳಿದುಕೊಳ್ಳುವುದಕ್ಕೆ ಅಸಮರ್ಥರಾಗಿದ್ದೇವೆ ದಯವಿಟ್ಟು ಈ ಯುಕ್ತಿಗಳನ್ನು ಎತ್ತಿ ತೋರಿಸುವಂತಹ ಯಾವುದಾದರೂ ಒಂದು ಪ್ರತ್ಯೇಕವಾದ ಗ್ರಂಥ ಬೇಕು ಅದು ಮಧ್ವಾಚಾರ್ಯರು ಅಂದರಪ್ಪ ಇಷ್ಟು ಗ್ರಂಥಗಳನ್ನು ಬರೆದಿದ್ದೀನಿ ಸಾಕಲನ್ನು ಮತ್ತಿನ್ನೊಂದು ಗ್ರಂಥ ಬೇಕು ಅಂತಿರಲ್ಲ ಅಂತಂದ್ರಂತವರು ಇಲ್ಲ ಇಲ್ಲ ಇಷ್ಟು ಗ್ರಂಥ ಇದ್ರೂ ಕೂಡ ನಮಗೆ ಇನ್ನೊಂದು ಗ್ರಂಥ ನೀವು ಬರೆದುಕೊಡಿ ಅಂತ ಶಿಷ್ಯರು ಪಟ್ಟಿಡಿದ್ರು ಅಪರೋಪೀಷ್ಯತೆ ಸ್ಮಾಭಿ ಗ್ರಂಥೇಶ್ವೇತೇಶು ಸತ್ಸತಿ ಸತ್ಸತಿ ಇಂದ್ರಾದಿಷುಪುರ ತಾರಕಾರಿ ವಾಮರೈಹಿ ನಾರಾಯಣ ಪಂಡಿತಾಚಾರ್ಯರು ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ ಇದಕ್ಕೆ
ಇಷ್ಟು ಗ್ರಂಥಗಳಿದ್ರು ಮತ್ತೊಂದು ಗ್ರಂಥ ಬೇಕು ಅಂತ ಮಧ್ವಾಚಾರ್ಯರ ಶಿಷ್ಯರು ಹೋಗ್ಬಿಟ್ಟು ಪ್ರಾರ್ಥನೆ ಮಾಡಿದ್ದು ಅಂತನ್ನೋದನ್ನು ನೋಡಿದ್ರೆ ಹಿಂದೆ ಒಂದು ಇತಿಹಾಸ ನಡೆದಿತ್ತು ನೆನಪಾಗತ್ತೆ ಅಂದ್ರು. ಏನ್ ಇತಿಹಾಸ ಅದು ಅಂದ್ರೆ, ದೇವತೆಗಳು ಮತ್ತು ಅಸುರರು ಇವರ ನಡುವೆ ಜಗಳ ನಿಮಗೆಲ್ಲ ಗೊತ್ತಿದ್ದೇ ಇದೆ. ಆವಾಗ ಜಗಳವೂ ನಡೀತಾನೆ ಇರುತ್ತೆ, ಯುದ್ಧಗಳಾಗ್ತಾನೆ ಇರುತ್ತೆ. ಹೇಗೆ ಅಸುರರು ಒಂದು ಸೈನ್ಯ ಅಂತ ಕಟ್ಟಿಕೊಂಡಿದ್ದಾರೋ ಹಾಗೆ ದೇವತೆಗಳು ತಮ್ಮದೇ ಆದಂತಹ ಒಂದು ಸೈನ್ಯ ಅಂತ ಇಟ್ಕೊಂಡಿದ್ದಾರೆ. ದೇವತೆಗಳ ಸೈನ್ಯದಲ್ಲಿ ಅನೇಕ ಜನ ಪ್ರಬಲರಾದಂಥವರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ಒಂದು ಸಂದರ್ಭದಲ್ಲಿ ಇಂದ್ರ ಮೊದಲಾದಂತಹ ಬಹಳ ದೊಡ್ಡ ದೊಡ್ಡ ದೇವತೆಗಳು ಏನು ಮಾಡಿದ್ರು ಗೊತ್ತಾ, ಅಪೇಕ್ಷೆ ಪಟ್ಟರು. ಅಂದರೆ ನಮ್ಮ ಸೈನ್ಯಕ್ಕೆ ಒಬ್ಬ ಸೇನಾಪತಿ ಬೇಕು ಅಂತ ಆಸೆ ಪಟ್ಟರು. ತಮ್ಮಲ್ಲೇ ಯಾರೋ ಒಬ್ರು ಸೇನಾಪತಿ ಆಗ್ಲಿ ಬರ್ತಿರ್ಲಿಲ್ವಾ, ಬೇಕಾದಷ್ಟು ಜನ ಇದ್ರಪ್ಪ, ಯಾರೋ ಒಬ್ರು ಸೇನಾಪತಿ ಆಗಿದ್ರೆ ನಡೆದೋಗ್ತಿತ್ತು. ಆದ್ರೆ ಇಲ್ಲ ಇಲ್ಲ, ಇನ್ನೊಬ್ಬ ನಮಗೆ ಸೇನಾಪತಿ ಬೇಕು ಅಂತ ಆಸೆ ಪಟ್ರು. ಆವಾಗಲೇ ಹುಟ್ಟಿದಂತಹ ಮಹಾನುಭಾವ ಯಾರು ಅಂದ್ರೆ ಸ್ಕಂದ. ತಾರಕಾಸುರನನ್ನ ಸಂಹಾರ ಮಾಡುವುದಕ್ಕೆ ದೇವತೆಗಳು ಸಾರಿದಂತಹ ಯುದ್ಧದಲ್ಲಿ ದೇವತೆಗಳ ಸೇನಾಪತಿಯಂತಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಮಹಾನುಭಾವ. ಇದ್ದ ದೇವತೆಗಳೇ ಸಾಲದೆ ಮತ್ತೊಬ್ಬ ದೇವತೆಯನ್ನ ಯಾಕೆ ಅಪೇಕ್ಷೆ ಪಡಬೇಕಾಗಿತ್ತು? ಇಲ್ಲ, ಅವನೇ ಮಾಡಬೇಕಾದಂತಹ ಕೆಲಸಗಳು ಅಂತ ಕೆಲವೊಂದಿವೆ, ಅದಕ್ಕೆ ಅವನು ಹುಟ್ಟು ಬರಲೇಬೇಕು. ಅದಕ್ಕೆ ಅವನು ಹುಟ್ಟಿಸಿರೋ ದೇವತೆಗಳು, ರುದ್ರದೇವರ ಮಗನಾಗಿ ಅವನು ಹುಟ್ಟದ ಅಂತನ್ನದಾದ್ರೆ, ಇಲ್ಲಿ ಹಾಗೆ ಮಧ್ವಾಚಾರ್ಯರು ಇಷ್ಟೆಲ್ಲ ಗ್ರಂಥಗಳನ್ನ ಬರೆದರೂ ಕೂಡ ಅನುವ್ಯಾಖ್ಯಾನ ಅಂತನ್ನುವಂತಹ ಏನು ಗ್ರಂಥ ಇದೆ, ಆ ಗ್ರಂಥದಿಂದಲೇ ಆಗಬೇಕಾದಂತಹ ಕೆಲಸ ಬೇರೆನೇ ಇದೆ, ಅದಕ್ಕಾಗಂತ ಬರೀರಿ ಅಂತ ಶಿಷ್ಯರು ಆಗ್ರಹಿಸಿದರು. ಮಧ್ವಾಚಾರ್ಯರಿಗೆ ಶಿಷ್ಯರ ಮೇಲೆ ಭಾರೀ ವಾತ್ಸಲ್ಯ, ಆಗಲಪ್ಪ ಬರೀತೀನಿ ಅಂದ್ರು. ಆದರೆ ಅವರು ಮಧ್ವಾಚಾರ್ಯರು ಸಮಯ ಸಾಕಷ್ಟು ಖಾಲಿ ಸಿಗದೇ ಇಲ್ಲ. ಈ ನಂತರ ಖಾಲಿ ಮನುಷ್ಯರ ಅವರು, ನಾವು ಬೆಳಗಿಂದ ರಾತ್ರಿ ತನಕ ಕೆಲಸವೇ ಇಲ್ಲ, ಆದರೂ ನಾವು ಹೇಳ್ತಾ ಇರ್ತೀವಿ ನೋಡ್ರಿ, ಏನು ಮಾಡಿದ್ರು ಬಿಡುವೇ ಇಲ್ಲ, ಏನ್ ಮಾಡ್ತಿರ್ತೀರಿ ಬೆಳಗ್ಗೆ ನೋಡ್ರಿ, ಬೆಳಗ್ಗೆ ಎದ್ವಾ, ತಿಂಡಿ ಮಾಡಿದ್ವಾ, ತಿಂಡಿ ಮಾಡಿ ಎಲ್ಲ ಸ್ವಚ್ಛಗೊಳಿಸ್ ಕೊಟ್ಟರೆ ಮತ್ತೆ ಊಟದ ಸಮಯ ಆಗ್ಬಿಡ್ತು, ಊಟ ಮಾಡಿದ್ವಿ, ಊಟ ಆದ್ರೆ ಮಲ್ಕೊಳ್ಳದೆ ಇರ್ಲಿಕ್ಕಾಗುತ್ತಾ, ಮಲ್ಕೊಂಡ್ಬಿಟ್ಟಿವಿ, ಏಳಷ್ಟೊತ್ತಿ ಸಾಯಂಕಾಲ ಆಗ್ಬಿಟ್ಟಿತ್ತು, ಮತ್ತೆ ಹಸುವೆ ಆಗಿತ್ತು. ಹೀಗೆ ಬೆಳಗಿಂದ ರಾತ್ರಿ ತನಕ ನಮ್ಮ ಕೆಲಸ ಇಪ್ಪತ್ನಾಲ್ಕು ಗಂಟೆ ತಮ್ಮದೇ ಆದಂತಹ ವ್ಯಾಖ್ಯಾನ, ಪ್ರವಚನ, ಪಾಠ, ಜನರ ಸಂದರ್ಶನ ಮೊದಲಾದ ಕಾರ್ಯಗಳಲ್ಲಿ ವ್ಯಗ್ರರಾದಂತಹ ಶ್ರೀಮದ್ ಆಚಾರ್ಯರಿಗೆ ಗ್ರಂಥ ಬರೀಲಿಕ್ಕೆ ಅಂತ ಕೂತುಕೊಂಡು ಅಷ್ಟೆಲ್ಲ ಸಮಯ ಎಲ್ಲಿದೆ? ಅದಕ್ಕೆ ಅವ್ರು ಏನ್ ಮಾಡಿದ್ರು ಗೊತ್ತಾ, ನಾಲ್ಕು ಜನ ಶಿಷ್ಯರನ್ನು ಕರೆದ್ರಂತೆ, ನೋಡ್ರಪ್ಪ ನಾನು ಹೇಳ್ತಾ ಹೋಗ್ತೀನಿ, ಬರೆಯೋ ಕೆಲಸ ನಿಮ್ದು, ನಾಲ್ಕು ಜನ ಬರೆದು ಬಿಡ್ರಿ, ನಾನು ಹೇಳಿದ್ದನ್ನ ಒಬ್ರು ಬರೀಲಿಕ್ಕೆ. ಇನ್ನು ಹೇಗಾಗುತ್ತೆ ಗೊತ್ತಾ, ನಾವು ಗ್ರಂಥ ಬರೀಲಿಕ್ಕೆ ಅಂತ ಹೊರಟಾಗ, ನಾವು ವಾಕ್ಯ ರಚನೆ ಮಾಡಿ ಹೇಳಲಿಕ್ಕೆ ಅಂತ ಹೊರಟ್ರೆ ಖಾಲಿ ಕೂರ್ಬೇಕಾಗುತ್ತೆ ಬರೆಯೋನು. ಅಯ್ಯ ಮಾರಾಯ ನೀನೇ ಬರ್ಕೊಳಪ್ಪ ಅಂತ ಹೇಳೋಗ್ಬಿಡ್ತಾನ ಬರೆಯೋನು. ಈ ತರಹ ನಾವು ರಚನೆ ಮಾಡಿದ ಗ್ರಂಥವನ್ನ ಮತ್ತೊಬ್ಬರು ಬರೆಯೋದು ಅಂತನದೇನಿದೆಯಲ್ಲ, ಆ ತರ ಮಾಡಬೇಕಾದ್ರೆ ಇದನ್ನ ನಾವು ಶೈಲಿ ಕಂಡಿದ್ದೆಯಲ್ಲ ಗೊತ್ತಾ, ವೇದವ್ಯಾಸ ದೇವರಲ್ಲಿ. ವೇದವ್ಯಾಸ ದೇವರು ಮಹಾಭಾರತ ಬರೀಬೇಕು ಅಂತ ಕೂತ್ಕೊಂಡ್ರಂತೆ. ಮಹಾಭಾರತ ಬರೀಬೇಕು ಅವರಲ್ಲ, ಅದು ಗ್ರಂಥಸ್ಥ ಮಾಡಬೇಕು ಅಂತ. ಅದಕ್ಕೆ ಯಾರನ್ನ ಬರೀಲಿಕ್ಕೆ ಕರೆಯೋದು ಅಂತ ವಿಚಾರ ಮಾಡಿ ಗಣಪತಿ ಕರೆದ್ರಂತೆ. ಗಣಪತಿ ಬಾರೋ, ಏನ್ ಸ್ವಾಮಿ ಇಂದ ಮಹಾಭಾರತ ಬರೆಯಪ್ಪ. ಅದಕ್ಕೆ ಅವನಂದ, ನೋಡ್ರಿ ನೀವು ಗ್ರಂಥ ಸಿದ್ಧಪಡಿಸಿದೀರಾ ಅಂತ ಕೇಳ್ದ ಅವನು. ಇಲ್ಲ, ನಿಮ್ಮನ್ನು ಕೂರಿಸ್ಕೊಂಡು ಗ್ರಂಥ ರಚನೆ ಶುರು ಮಾಡ್ತೀನಿ ಅಂದ್ರು. ಅವನಂದ, ನೀವು ಶ್ಲೋಕ ರೂಪದಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ವಾಕ್ಯ ರೂಪದಲ್ಲಿ ಮಾಡಬೇಕು ಅನ್ಕೊಂಡಿದ್ದೀರಾ? ಇಲ್ಲ, ಶ್ಲೋಕ ಮಾಡಬೇಕು ಅನ್ಕೊಂಡಿದ್ದೀನಿ, ನನಗಾಗಲ್ಲ ಬಿಡ್ರಿ ಅಂದ್ಬಿಟ್ಟ. ಯಾಕೆ ಅಂತ ಕೇಳಿದ್ರು ವೇದವ್ಯಾಸದವರು. ಇಲ್ಲ, ನಿಮ್ ಶ್ಲೋಕಗಳನ್ನ ರಚನೆ ಮಾಡ್ತಾ ಹೋದಾಗ ಸಮಯ ತಗೊಳ್ತೀನಿ. ಶ್ಲೋಕ ಅಂದ್ರೆ ಛಂದೋಬದ್ಧವಾಗಿ ಮಾಡಬೇಕು, ಸಮಯ ತಗೊಳುತ್ತೆ. ನನಗ ಅಷ್ಟೆಲ್ಲ ಸಮಯ ಇಲ್ಲ, ನಿಮ್ ಜೊತೆ ಕೂತ್ಕೊಂಡು ಎಲ್ಲ ಸಾವಧಾನ ಬರೀಲಿಕ್ಕೆ ಆಗಲ್ಲ ಅನ್ನ. ಅದಕ್ಕೆ ಅವರಂದ್ರು, ನೋಡಪ್ಪ
ನೀನು ಒಂದು ಶ್ಲೋಕ ಬರೆಯುವಷ್ಟರಲ್ಲಿ ನಾನು ನೂರಾರು ಶ್ಲೋಕಗಳನ್ನ ಸಿದ್ಧಪಡಿಸ್ಕೊಂಡಿರ್ತೀನಿ, ನೀನೇನ್ ಚಿಂತೆ ಮಾಡಬೇಡ, ಬರಿ ನೋಡ್ರಿ. ಮತ್ತೆ ನಿಮ್ದೇನಾದ್ರೂ ಶ್ಲೋಕ ಬರೆಯೋ ಒಂದು ಹಂತಕ್ಕೆ ನಿಂತೋಗ್ಬಿಟ್ರೆ ನಾನು ಬರೀಲಿಕ್ಕೆ ಆಗಲ್ಲ, ಒದೋಗ್ಬಿಡ್ತೀನಿ ನಾನು ವೇದವ್ಯಾಸದೇವ್ರು ಅಂದ್ರಂತ. ಹಾಗ ನನಗೆ ನೀನು ಈ ತರಹ ಕರಾರ ಹಾಕ್ತೀಯ ಅಂದ್ರೆ ನಾನು ನಿನಗೊಂದು ಕರಾರ ಹಾಕ್ತೀನಿ. ಏನು ನೀನು ಬರೀಬೇಕಾದ್ರೆ ಒಂದೊಂದು ಶ್ಲೋಕನೂ ಬರೀಬೇಕಾದ್ರೆ ಅವ್ರು ಅರ್ಥ ಮಾಡ್ಕೊಳ್ಬೇಕು ಬರೀಬಾರ್ದು ಅಂದ್ರು. ಅಯ್ಯೋ ಮಾಡ್ಕೋತೀನಿ ಬಿಡ್ರಿ ಅಂತಂದ. ಬರೀಲಿಕ್ಕೆ ಹೊರಟ್ರೆ ಒಂದೊಂದು ಶ್ಲೋಕ ಅರ್ಥ ಮಾಡ್ಬೋದು ಇವ್ನು ಪಾ ಅನ್ಕೋತಾ ಇದ್ದ. ಅವರಂದ್ರು ಅಲ್ಲಪ್ಪ ನೀನು ಒಂದು ಶ್ಲೋಕ ಬರೆಯೋಷ್ಟ್ರೆ ನಾ ಒಂದು 100 ಶ್ಲೋಕ ಮಾಡ್ತೀನಿ ಅಂತ ನಾನು ಹೇಳಿದೆ. ನಿನ್ನ ಒಂದು ಶ್ಲೋಕ ಬರೆಯೋದಕ್ಕೆ ತುಂಬಾ ಸಮಯ ತಗೊಳ್ತಾ ಇದೆಯಾ, ನನಗೆ ಒಂದು 1000 ಶ್ಲೋಕ ಆಗೋದಿದೆ ಅಂದ್ರಂತವ್ರು. ವಿಜಯಾದರು ಇಲ್ಲಿಲ್ಲ ಬರದೆ 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 ಗಡಿ ಬಿಡಿ ಗಡಿ ಬಿಡಿ ಆಗೋಗ್ಬಿಡ್ತು ಗಣಪತಿಗೆ ಅಂತ ಕಥೆ ಕೇಳ್ತೀವಿ ನಾವು. ಹೀಗೆ ಗ್ರಂಥವನ್ನ ರಚನೆ ಮಾಡ್ತಾ 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 ಮತ್ತೊಬ್ಬರ ಕಡೆಯಿಂದ ಗ್ರಂಥ ಬರೆಸೋದು ಅಂತಿದೆ ನೋಡ್ರಿ, ಎಷ್ಟು ಕಷ್ಟ ಅದು. ಇಂತಹ ಆ ವೇದವ್ಯಾಸ ದೇವರ ಶೈಲಿಯನ್ನ ಮಧ್ವಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯವನ್ನ ಬರೀಬೇಕಾದ್ರೂ ಅನುಸರಿಸಿದ್ರು, ಅನುವ್ಯಾಖ್ಯಾನವನ್ನು ಹಾಗೆ ಬರೆಸಿದ್ರು. ಬ್ರಹ್ಮಸೂತ್ರ ಭಾಷ್ಯದ ರಚನೆಯ ಬಗ್ಗೆ ನೀವು 9ನೇ ಸರ್ಗದಲ್ಲಿ ವಿವರಣೆ ಪಡೆದುಕೊಂಡಿದ್ರಿ. ಗಾಂಗ ಮಂಗಲ ತರಂಗ ಭಂಗದ ಪ್ರಾಂತ ಸುಶ್ರೀ ಹರಿವೇಶ್ಮ ಕೃತ್ ಸಮಃ ಯದ್ಗತೈಕತಮ ವರ್ಣ ಲೇಖಕಃ ಸತ್ಯತೀರ್ಥ ಇಹ ಭಾಷ್ಯ ಮಾಲಿಖತ. ಎಲ್ಲಿ ಬದರಿ ಕ್ಷೇತ್ರದಿಂದ ಮಧ್ವಾಚಾರ್ಯರು ಹೊರಡಬೇಕಾದ್ರೆ ಸತ್ಯತೀರ್ಥರನ್ನ ಕೂಡಿಸ್ಕೊಂಡು ಬರಿ ಅಂತ ಹೇಳ್ತಾ ಬರೆಸಿದ್ರಂತವ್ರ ಕಡೆ ಬ್ರಹ್ಮಸೂತ್ರ ಭಾಷ್ಯವನ್ನ. ಈಗ ಅನುವ್ಯಾಖ್ಯಾನವನ್ನ ಏನ್ ಮಾಡಿದ್ರು ಗೊತ್ತಾ, 4 ಜನ ಶಿಷ್ಯರನ್ನ ಎದುರಿಗೆ ಕೂಡಿಸ್ಕೊಂಡು 4 ಜನರಿಗೆ ಹೇಳ್ತಾ 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 ಬರೆಸ್ಬಿಟ್ರು. ಯುಗಭದ್ರ ಚಯನ್ನೇ ನಾಂ ಕದಾಚಿತ್ ಸ ನಿರಂತರಂ ಚತುರ ಶಿಷ್ಯಾನ್ ಲೀಲಯಾನ್ ಲೇಖಯತ್ ಖಲು. ಯಾವ ಭಾಗ ಹೇಗೆ ಹೇಳಿದ್ರು ಅವ್ರದೇನ್ ಗೊತ್ತಾ, ಇವನಿಗೆ ಒಂದ್ ಶ್ಲೋಕ ಹೇಳಿರ್ತಾರೆ, ಅವನು ಇಡೀ ಒಂದ್ ಶ್ಲೋಕ ಬರೀ ತನಕ ಇವ್ ಖಾಲಿ ಕೂಡ್ಬೇಕಲ್ಲ, ಇನ್ನೊಬ್ಬನಿಗೆ ಇನ್ನೊಂದ್ ಶ್ಲೋಕ ಹೇಳಿದ್ರು ಅವನ ಅದನ್ನ ಬರ್ಕೊಂಡ, ಅವನಿನ್ನು ಬರೆಯೋದಕ್ಕೆ ಇನ್ನು ಸಮಯ ಇದೆ, ಇವನ್ ಹೇಳ್ದ. ಈ 4 ಜನರಿಗೆ 4ನೇ ಅವನು ಹೇಳೋಷ್ಟೊತ್ತಿಗೆ ಮೊದಲೇ ಅವನೊಂದ್ ಶ್ಲೋಕ ಮುಗಿಸಿರ್ತಿದ್ದ, ಮತ್ ಮೊದಲೇ ಅವನಿಗೆ ಇನ್ನೊಂದ್ ಶ್ಲೋಕ ಹೇಳ್ತಾ ಇದ್ರು. ಆಮೇಲೆ ಶಿಷ್ಯರೆಲ್ಲ ಸೇರಿ ಜೋಡಿಸ್ಕೋಬೇಕನ್ನ. ಈ ತರ ಮಾಡಿ ಅನುವ್ಯಾಖ್ಯಾನವನ್ನು ಬರೆಸಿದ್ರು ಮಧ್ವಾಚಾರ್ಯರು. ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು ತಮ್ಮ ಅದೇ ಗ್ರಂಥದ ಮಹತ್ವವನ್ನು ಬಹಳ ಸುಂದರವಾಗಿ ಹೇಳ್ತಾರೆ. ಗ್ರಂಥೋಯಮಪಿ ಬಹ್ವರ್ಥ ಭಾಷ್ಯಂಚಾತ್ಯರ್ಥ ವಿಸ್ತರಂ ಬಹುಜ್ಞಾ ಏವ ಜಾನಂತಿ ವಿಶೇಷೇಣಾರ್ಥಮೇತವೋಹೋ. ನಾನು ಬರೆದಂತಹ ಈ ಅನುವ್ಯಾಖ್ಯಾನ ಗ್ರಂಥ ಮತ್ತು ಇನ್ನೊಂದು ಬ್ರಹ್ಮಸೂತ್ರ ಭಾಷ್ಯವೆಂಬ ಗ್ರಂಥ, ಎರಡೂ ಕೂಡ ಬಹಳ ಅರ್ಥಗರ್ಭಿತವಾಗಿವೆ. ಇದು ಎಷ್ಟರ್ಥಗರ್ಭಿತ ಆಗಿದೆ ಅಂತನ್ನೋದನ್ನು ತಿಳ್ಕೊಳ್ಳೋಕ್ಕೂ ಕೂಡ ನೀವು ಬಹಳ ಓದಿರಬೇಕಾಗುತ್ತೆ. ಕೆಲವು ಗ್ರಂಥಗಳ ಮಹತ್ವ ನಮಗೆ ಗೊತ್ತಾಗಲ್ಲ. ಈಗ ನೋಡ್ರಿ, ಮಹಾಭಾರತದ ಉದಾಹರಣೆ ತಗೊಂಡ್ವಿ, ಈಗ ತಾನೆ ಅದೇ ಮಹಾಭಾರತ ಉದಾಹರಣೆ ಈಗ ಮತ್ತೆ ತಗೊಳ್ರಿ. ಮಹಾಭಾರತದಲ್ಲಿ ಒಂದೊಂದು ಶ್ಲೋಕಕ್ಕೆ 10 ಅರ್ಥಗಳಿವೆ ಅಂತ ಹೇಳ್ತಾರೆ. ಹೀಗಿರುವಾಗ ತ್ರಯೋರ್ಥ ಸರ್ವವೇದೇಶು ದಶಾರ್ಥಾಹ ಸರ್ವಭಾರತೆ, ಪ್ರತಿಯೊಂದು ಮಹಾಭಾರತದ ಶ್ಲೋಕಕ್ಕೂ 10 ಅರ್ಥಗಳಿವೆ ಅಂತ ಹೇಳ್ತಾರೆ. 10 ಅರ್ಥಗಳು ನಮಗೆ ಗೊತ್ತಾಗತ್ತಾ? ಮಹಾಭಾರತ ಓದ್ತೀವಿ, ಓದ್ಬಿಟ್ಟು ನಮ್ಗೇನಪ್ಪ ಮಹಾಭಾರತ ಅರ್ಥ ಆಗಿದೆ. ಆದ್ರೆ ಮಹಾಭಾರತದ ಬಗ್ಗೆ ವೇದವ್ಯಾಸದೇವರು ಏನ್ ಹೇಳ್ತಾರೆ ಗೊತ್ತಾ? ಬ್ರಹ್ಮಾತಿ ತನ್ನ ಜಾನಾತಿ ಈಶತ್ ಸರ್ವೋಪಿ ಜಾನತಿ ಅಂತ. ಬೃಹಸ್ಪತಿ ಆಚಾರ್ಯರೇ ಬಹಳ ದೊಡ್ಡವರು ಅಂತ ನೀವು ಹೇಳ್ತೀರಿ, ಅವರಿಗೇನೆ ಮಹಾಭಾರತದ ಬಗ್ಗೆ ಎಲ್ಲ ಅರ್ಥ ಗೊತ್ತಾಗಿಲ್ಲ. ನಿಮ್ಗಳಿಗೇನ್ ಗೊತ್ತಾಗತ್ತೆ? ಅಲ್ಪ ಸ್ವಲ್ಪ ಅವರು ತಿಳ್ಕೊಂಡಿದ್ದಾರೆ, ನೀವು ತಿಳ್ಕೊಂಡಿದ್ದೀರಾ, ನಿಮ್ಗಿಂತ ಸ್ವಲ್ಪ ಜಾಸ್ತಿ ತಿಳ್ಕೊಂಡಿರ್ಬೋದು. ಇನ್ನೊಂದು ಶ್ಲೋಕ ಇದೆ, ವ್ಯಾಸೋ ವೇತ್ತಿ ಶುಕೋ ವೇತ್ತಿ ಸಂಜಯೋ ವೇತ್ತಿ ವಾನವ ಅಂತ. ಈ ಮಹಾಭಾರತದ ಅರ್ಥವನ್ನ ವೇದವ್ಯಾಸ ದೇವರು ತಿಳಿದುಕೊಂಡಿದ್ದಾರೆ, ಬಿಟ್ಟರೆ ಶುಕಾಚಾರ್ಯರು ತಿಳಿದುಕೊಂಡಿರ್ಬೋದು. ಸಂಜಯನಿಗೆಲ್ಲ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ ಅಂತ ನಮ್ಮ ಶ್ಲೋಕ ಇದೆ. ಇಂತಹ ಮಹಾಭಾರತದ ಮಹತ್ವವನ್ನ ನೋಡಿದ ಹಾಗೆ ನಾವು ಅನುವ್ಯಾಖ್ಯಾನದ ಮಹತ್ವವನ್ನ ಕಾಣಬೇಕು. ಅನುವ್ಯಾಖ್ಯಾನದಲ್ಲಿ ಬರುವಂತಹ
ಒಂದೊಂದು ಶ್ಲೋಕಗಳಿಗಂತೂ ಟೀಕಾಕೃತಪ್ಪ ಆದರೂ 15-20-30 ಅರ್ಥಗಳ ನಡುವೆ ಅವರು ಸಮಾಧಾನ ಆಗಲ್ಲ. ಅನುವ್ಯಾಖ್ಯಾನ ಗ್ರಂಥಕ್ಕೇನೆ ಟೀಕಾಕೃತ್ವ ಆದರೂ ಬರೆದಂತಹ ವ್ಯಾಖ್ಯಾನ ಶ್ರೀಮನ್ ನ್ಯಾಯಸುಧ ಅಂತ ಪ್ರಸಿದ್ಧವಾಯಿತು. ಅವರು ಮೊದಲು ತಮ್ಮ ಗುರುಗಳ ಹತ್ರ ಓದಿ ವ್ಯಾಖ್ಯಾನ ಬರೀಲಿಕ್ಕೆ ಅಂತ ಕೂತಾಗ ಮಂಗಳಾಚರಣೆ ಮಾಡಿ ಒಂದು ಶ್ಲೋಕ ಬರೆದರು. ಅನುವ್ಯಾಖ್ಯಾನ ನಡಿಮೆ ಚಂಚಲೀಕತಿಮೇ ಮನಃ ಅಂತ ಮಧ್ವಾಚಾರ್ಯರ ಈ ಮಾನಸ ಸರೋವರದಿಂದ ಹುಟ್ಟಿದಂತಹ ಅನುವ್ಯಾಖ್ಯಾನ ಅಂತನ್ನುವ ಕಮಲ ಇದೆಯಲ್ಲ, ಇದರಲ್ಲಿ ನನ್ನ ಮನಸ್ಸು ದುಂಬಿಯಂತೆ ಕೆಲಸ ಮಾಡ್ತಾ ಇದೆ ಅಂದ್ರು. ಏನದರ ಅಭಿಪ್ರಾಯ? ದುಂಬಿ ಏನು ಮಾಡುತ್ತೆ ಗೊತ್ತಾ? ಕಮಲ ಒಂದು ಸಿಕ್ಕಿಬಿಡ್ತು ಅಂತಾದ್ರೆ ಒಂದ್ಸರಿ ಹೋಗುತ್ತೆ, ಕಮಲದ ಮೇಲೆ ಕೂತ್ಕೊಂಡು ಮಕರಂದವನ್ನು ಹೀರತ್ತೆ, ಹೀರಿ ಅದನ್ನು ತಗೊಂಡೋಗಿ ತನ್ನ ಗೂಡಲ್ಲಿ ಹಾಕತ್ತೆ, ಮತ್ತದೇ ಕಮಲದ ಮೇಲೆ ಬಂದು ಕೂತ್ಕೊಳತ್ತೆ. ಕೆಲವೊಂದ್ಸರಿ ಅಂತೂ ಹೇಗಾಗೋಗ್ಬಿಡುತ್ತೆ ಅದಕ್ಕೆ ಅಂದ್ರೆ ಮಕರಂದ ಸ್ವಲ್ಪ ಹೀರತ್ತೆ, ಹಾರವಣ ಅಂತ ಹಾರದಾಗ ಮಾಡತ್ತೆ, ಏ ಇಲ್ಲ 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 ಅಂತ ಮತ್ತೆ ಕೆಳಗೆ ಕೂತ್ಕೊಳತ್ತೆ. ಅದ್ರ ಸುತ್ತ ತಿರುಗಾಡ್ತಾನೇ ಇರುತ್ತೆ ಪದೇ ಪದೇ ಪದೇ, ಅದನ್ನ ಬಿಟ್ಟೋಗೋದಕ್ಕೆ ಮನಸ್ಸಾಗಲ್ಲ. ಗೂಡಿಗೋಗಿ ಜೇನುತುಪ್ಪವನ್ನು ಶೇಖರಣೆ ಮಾಡೋದು ಮುಂದಿನ ವಿಚಾರ, ಇಲ್ಲಪ್ಪ ನನಗೆ ಇದನ್ನ ಬಿಟ್ಟೋಗೋಕೆ ಆಗಲ್ಲ. ಹಾಗೆ ಅನುವ್ಯಾಖ್ಯಾನದಲ್ಲಿ ಇರುವಂತಹ ಅರ್ಥಗಳನ್ನ ತೋರಿಸೋದಕ್ಕೆ ಟೀಕಾಕೃತವಾದರು ಎಷ್ಟು ತರಹದ ವ್ಯಾಖ್ಯಾನಗಳನ್ನು ಮಾಡ್ತಾರೆ ಗೊತ್ತಾ? ನೀವು ಆ ಗ್ರಂಥದಲ್ಲಿ ಬರುವಂತಹ ಆಯಾ ಭಾಗಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ಬೇರೆ ಏನು ಬೇಡ ರೀ, ಪ್ರಾರಂಭದಲ್ಲಿ ಅನುವ್ಯಾಖ್ಯಾನದ ಮಂಗಳಾಚರಣೆ ಇದೆ ನೋಡ್ರಿ, ಆ ಮಂಗಳಾಚರಣದಲ್ಲಿ ನಾರಾಯಣನಿಗೆ ಕೊಟ್ಟಂತಹ ವಿಶೇಷಣಗಳನ್ನೇ 7 ರೀತಿಯ ವ್ಯಾಖ್ಯಾನ ಮಾಡ್ತಾರೆ. ಶ್ರೀಮನ್ ನ್ಯಾಯಸುಧ ಗ್ರಂಥದಲ್ಲಿ ಮೊದಲನೇ ಶ್ಲೋಕಕ್ಕೆ 7 ತರಹ ಅರ್ಥ. ಯಾಕೆ ಈ ವಿಶೇಷಣ ಕೊಟ್ರು ಶ್ರೀಮದ್ ಆಚಾರ್ಯರು? ಆ ವಿಶೇಷಣಗಳನ್ನು ಕೊಟ್ಟಿದ್ರಿಂದ ಏನ್ ತೋರಿಸೋದಕ್ಕೆ ಹೊರಟಿದ್ದಾರೆ? 7 ರೀತಿಯಿಂದ ಸಾರ್ಥಕತೆಯನ್ನು ತೋರಿಸ್ತಾರೆ. ಇಂತಹ ಮಹತ್ವಪೂರ್ಣವಾದಂತಹ ಗ್ರಂಥ ಅನುವ್ಯಾಖ್ಯಾನ. ಅನುವ್ಯಾಖ್ಯಾನ ಅಂತ ಯಾಕೆ ಹೆಸರು ಬಂತು ಅನ್ನೋದನ್ನು ಒಂದನ್ನು ತಿಳಿದುಕೊಂಡು ಮುಂದೆ ಹೋಗೋಣ. ಅನು ಅಂದ್ರೆ ಏನ್ ಗೊತ್ತಾ? ಅನುಸರಿಸಿ ಮಾಡಿದ ವ್ಯಾಖ್ಯಾನ ಅಂತ ಅರ್ಥ. ಬ್ರಹ್ಮಸೂತ್ರಕ್ಕೆ ಮಧ್ವಾಚಾರ್ಯರು ತಾವೇ ಬರುವಂತಹ ವ್ಯಾಖ್ಯಾನ ಒಂದಿತ್ತು ಮೊದಲು, ಯಾವುದು? ಬ್ರಹ್ಮಸೂತ್ರ ಭಾಷ್ಯ. ಅದನ್ನ ಅನುಸರಿಸಿ ಅವರು ವ್ಯಾಖ್ಯಾನ ಮಾಡಿದರು ಅಂತ, ಅದಕ್ಕೆ ಅದನ್ನ ಅನುವ್ಯಾಖ್ಯಾನ ಅಂತ ಕರೆದ್ರು. ಅನುವ್ಯಾಖ್ಯಾನದಲ್ಲಿ ಶ್ಲೋಕ ಬರುತ್ತೆ, ವ್ಯಾಖ್ಯಾನ್ ಕರೋಣ್ಯನ್ವಪಿ ಚಾಹಮೇವ ಅಂತ. ಪರಮಾಖ್ಯ ವಿದ್ಯಾ ವ್ಯಾಖ್ಯಾನ್ ಕರೋಣ್ಯನ್ವಪಿ ಚಾಹಮೇವ. ಪರವಿದ್ಯೆ ಅಂತ ಕರೆಸಿಕೊಂಡಂತಹ ಬ್ರಹ್ಮಸೂತ್ರಗಳಿಗೆ ನಾನೇ ಈಗಾಗಲೇ ಒಂದು ಸರಿ ವ್ಯಾಖ್ಯಾನ ಮಾಡಿದವನು, ಮತ್ತೊಮ್ಮೆ ವ್ಯಾಖ್ಯಾನ ಮಾಡ್ತೀನಿ. ಯಾಕ್ರಿ ಅಲ್ಲಿ ಮಾಡಿ ಸಮಾಧಾನ ಆಗಿಲ್ವ ನಿಮ್ಗೆ ಅಂತ ಕೇಳಿದ್ರು. ಅಲ್ಲಿ ಹೇಳದೇ ಇದ್ದಂತಹ ಬೇರೆ ಬೇರೆ ಅರ್ಥಗಳನ್ನ ಹೇಳ್ತೀನಿ, ಅಲ್ಲಿ ಹೇಳಿದ್ದನ್ನು ಸಮರ್ಥನೆ ಮಾಡ್ತೀನಿ, ಪರಕೀಯರಿಂದ ಆಕ್ಷೇಪ ಮಾಡಿರೋದು ನಿರಾಕರಣೆ ಮಾಡ್ತೀನಿ. ಹೀಗೆ ನನ್ನ ವ್ಯಾಖ್ಯಾನಗಳಲ್ಲಿ ಬೇರೆ 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 ಕಾರಣಗಳಿರೋದ್ರಿಂದ ಇದರ ಗ್ರಂಥದ ರಚನೆ ಆಗ್ತಾ ಇದೆ ಅಂದ್ರು ಅವರು ಮಧ್ವಾಚಾರ್ಯರು. ಅದು ರಚನೆ ಆಗದ್ ಯಾಕೆ? ತ್ರಿವಿಕ್ರಮ ಪಂಡಿತಾಚಾರ್ಯರು ಇಂತಹ ಅನೇಕ ಜನ ಶಿಷ್ಯರು ಪ್ರಾರ್ಥನೆ ಮಾಡಿದ್ದಕ್ಕಾಗಿ ರಚನೆ ಮಾಡಿದರು. ಆ ಗ್ರಂಥದಲ್ಲಿ ಒಂದೊಂದು ಕಡೆ ಕಡೆ ಒಂದೊಂದೊಂದು ಭಾಗಗಳಲ್ಲಿ ಅಮೂಲ್ಯವಾದಂತಹ ಕೆಲವು ಶ್ಲೋಕಗಳಿವೆ. ಅದನ್ನ ಏನಂತ ಕರೀತಾರೆ ಗೊತ್ತಾ? ನ್ಯಾಯಮಾಲಾ ಅಂತ ಕರೀತಾರೆ. ಬ್ರಹ್ಮಸೂತ್ರಗಳು ಅಂತವರ ಪ್ರತಿಯೊಂದು ಬ್ರಹ್ಮಸೂತ್ರಗಳನ್ನ ನಾವು ನೋಡ್ತಾ ಹೋದ್ರೆ ಒಂದೋ ಎರಡು ಕಡೆ ಬಿಟ್ಬಿಡಿ, ಉಳಿದ ಎಲ್ಲಾ ಕಡೆಗೂ ಕೂಡ ಪ್ರತಿಯೊಂದು ಬ್ರಹ್ಮಸೂತ್ರಗಳಲ್ಲೂ ಕೂಡ ಏನಿದೆ ಗೊತ್ತಾ? ಅಧಿಕರಣಗಳು ಅಂತಿರುತ್ತೆ. ಅಧಿಕರಣಗಳಲ್ಲಿ ಒಂದೊಂದು ಅಧಿಕರಣಕ್ಕೂ ಕೂಡ ಪೂರ್ವ ಪಕ್ಷ ಯುಕ್ತಿ ಸಿದ್ಧಾಂತ ಯುಕ್ತಿ ಅಂತ ವ್ಯವಸ್ಥೆ ಇರುತ್ತೆ. ಪೂರ್ವ ಪಕ್ಷ ಸಿದ್ಧಾಂತ ಮಾಡಬೇಕಾದ್ರೆ ಈ ಪೂರ್ವ ಪಕ್ಷ ಯಾಕೆ ಬಂತು ಅನ್ನೋದಕ್ಕೊಂದು ಯುಕ್ತಿ ಬೇಕಲ್ವಾ? ಆ ಯುಕ್ತಿ ಅದನ್ನ ನಿರಾಕರಣೆ ಮಾಡೋದಕ್ಕೆ ಸಿದ್ಧಾಂತ ಯುಕ್ತಿ ಎರಡು ಬೇಕು. ಇಂತಹ ಪೂರ್ವಪಕ್ಷ ಯುಕ್ತಿ ಸಿದ್ಧಾಂತ ಯುಕ್ತಿಗಳನ್ನ ಬರೀ ಆಚಾರ್ಯ ಬ್ರಹ್ಮಸೂತ್ರ
ಭಾಷ್ಯದಲ್ಲಿ ಬರೆದ ವಾಕ್ಯಗಳಿಂದ ನಾವು ತಿಳ್ಕೊಳಕ್ಕಾಗಲ್ಲ, ಅದನ್ನು ಅನುವ್ಯಾಖ್ಯಾನಗಳನ್ನು ಮಾಡಿದ್ರು ಅಂದ್ರೆ ಈ ಅಧಿಕರಣದಲ್ಲಿ ಇದು ಪೂರ್ವಪಕ್ಷ ಯುಕ್ತಿ, ಈ ಅಧಿಕರಣದಲ್ಲಿ ಇದು ಸಿದ್ಧಾಂತ ಯುಕ್ತಿ ಅಂತ ಒಂದೊಂದು ಪಾದ ಪಾದಗಳು ಅಧ್ಯಾಯ ಅಧ್ಯಾಯಗಳಿಗೆ ಸಂಬಂಧಪಟ್ಟಂತಹವುಗಳನ್ನ ಉದ್ದಕ್ಕೆ ಶ್ಲೋಕ ರೂಪದಲ್ಲಿ ಸಂಗ್ರಹ ಮಾಡಿಕೊಟ್ರು. ತಗೊಂಡ್ರಪ್ಪ ಯುಕ್ತಿಗಳು ಬೇಕು ಅಂತ ಹೇಳಿದ್ರಲ್ಲ, ಗ್ರಂಥೇಭ್ಯೋ ಬಾಧೇಭ್ಯೋ ಯುಕ್ತಯೋನೋ ವಿರುದ್ಧರಾಹ, ಯುಕ್ತಿ ಎತ್ತಕ್ಕಾಗಲ್ಲ ಅಂದ್ರಲ್ಲ ತಗೊಳ್ಳಿ ಅಂತ ಯುಕ್ತಿ ಎತ್ತಿಕೊಟ್ರು. ತುಂಬಾ ಸಂತೋಷ ಆಗ್ಬಿಡ್ತು. ಯುಕ್ತಿಮಾಲಾ ಅನ್ನುವಂತಹ ಹೆಸರಿನ ಕೆಲವು ಶ್ಲೋಕಗಳು ಅನುವ್ಯಾಖ್ಯಾನದಲ್ಲಿ ಸಿಕ್ತು. ಶಿಷ್ಯರಿಗೆಲ್ಲ ತುಂಬಾ ಖುಷಿಯಾಯಿತು. ಆಯ್ತಪ್ಪ ಸಿಕ್ತು ಅಂತ ಸಂತೋಷದಿಂದಿರುವಷ್ಟೊಳಗಾಗಿ ಯುಕ್ತಿಮಾಲಾ ಓದಿದ್ರೆ ಅರ್ಥನೆ ಆಗ್ತಾ ಇಲ್ಲ ಮತ್ತದು ಸಮಸ್ಯೆ. ಇದು ಪೂರ್ವಪಕ್ಷ ಯುಕ್ತಿ, ಇದು ಸಿದ್ಧಾಂತ ಯುಕ್ತಿ, ಸಂತೋಷ. ಅದನ್ನು ಯಾವ ರೀತಿಯಾಗಿ ಬಳಸ್ಕೋಬೇಕು, ವಿವರಣೆ ಬೇಕು. ಮತ್ತ ಯುಕ್ತಿಮಾಲಾ ತಗೋ ಮಧ್ವಾಚಾರ್ಯ ಹತ್ರ ಹೋಗಲು ಶಿಷ್ಯರು. ಯುಕ್ತಾಯ ಯುಕ್ತಿಮಾಲಾಯಾಹ ಪ್ರೋಕ್ತಾಯಸ್ತತ್ರ ಚಾತ್ಮನಾ ವ್ಯಕ್ತಂ ಚಕ್ರೇ ವಿವರಣಂ ಕವೀಂದ್ರೈರೇಶ ದುಷ್ಕರಂ. ಮಧ್ವಾಚಾರ್ಯರು ಮತ್ತೊಂದು ಬಾರಿ ಏನು ಮಾಡಿದರು, ಆಗಪ್ಪ ಅಂತ ಹೇಳಿ ಅನುವ್ಯಾಖ್ಯಾನದಲ್ಲಿ ತಾವೇ ಬರೆದ ಕೆಲವು ಶ್ಲೋಕಗಳು ಯುಕ್ತಿಮಾಲಾ ಶ್ಲೋಕಗಳೇನಿದ್ವು ಅದರ ವಿವರಣವನ್ನು ಮತ್ತೆ ತಾವೇ ಮಾಡಿದರು. ಅದೇನೇ ಇವತ್ತು ಪ್ರಸಿದ್ಧವಾದದ್ದು ನ್ಯಾಯ ವಿವರಣ ಅನ್ನುವ ಗ್ರಂಥ, ಅನುವ್ಯಾಖ್ಯಾನೋಕ್ತ ನ್ಯಾಯ ವಿವರಣ. ಅಂತಹ ಅದ್ಭುತವಾದಂತಹ ಗ್ರಂಥ ಅದು. ಪ್ರತಿಯೊಂದು ಅಧಿಕರಣಕ್ಕೂ ಮತ್ತೆ ಬೇಸರ ಇಲ್ಲದೆ ಎಲ್ಲ ಯುಕ್ತಿಗಳನ್ನ ವಿವರಣೆ ಮಾಡ್ತಾ ಮಾಡ್ತಾ ಹೋಗಿದ್ದಾರೆ. ನಾಲ್ಕು ಅಧ್ಯಾಯಗಳಿಗೆ ಬ್ರಹ್ಮಸೂತ್ರಗಳಿಗೆ ಮಧ್ವಾಚಾರ್ಯರ ವಿವರಣೆ ಇದೆ. ಹೀಗೊಟ್ಟು ಮಧ್ವಾಚಾರ್ಯರ ಗ್ರಂಥ ರಚನೆಗಳಲ್ಲಿ ಕೆಲವು ಕೆಲವು ಸಂದರ್ಭಗಳನ್ನು ನಾವು ಈ ರೀತಿಯ ಚಿತ್ರಣ ಮಾಡಿದ್ದೀವಿ. ಇನ್ನು 16ನೇ ಸರ್ಗದಲ್ಲಿ ಒಂದೆರಡು ಗ್ರಂಥಗಳ ಬಗ್ಗೆ ವಿವರಣೆ ಬರುತ್ತೆ, ಅಲ್ಲಿ ಮತ್ತದನ್ನ ನಿರೂಪಣೆ ಮಾಡ್ತೀವಿ. ಆ ಕಥೆಯನ್ನ ಅಲ್ಲಿ ಮುಂದೆ ನಾವು ತಿಳಿದುಕೊಳ್ಳೋಣ. ಇಷ್ಟು ತ್ರಿವಿಕ್ರಮ ಪಂಡಿತಾಚಾರ್ಯರು ಬಂದು ಮಧ್ವಾಚಾರ್ಯರ ಸಂಪರ್ಕದಲ್ಲಿದ್ದು ಮಧ್ವಾಚಾರ್ಯರ ಮಹತ್ವವನ್ನು ಕಂಡುಕೊಂಡಿದ್ದರ ನಿರೂಪಣೆ ಇಲ್ಲಿಗೆ ಸಮಾಪ್ತವಾಗ್ತಾ ಇದೆ. ಇನ್ನು ಮುಂದೆ ಹೊಸ ವಿಚಾರ ಏನು ಅಂದ್ರೆ, ಮಧ್ವಾಚಾರ್ಯರ ಚರಿತ್ರದಲ್ಲಿ ಮಹತ್ವಪೂರ್ಣವಾದಂತಹ ಮತ್ತೊಂದು ಘಟನೆ ಏನು ಅಂತಂದ್ರೆ, ಅವರ ತಮ್ಮ ಬಂದು ಮಧ್ವಾಚಾರ್ಯರಲ್ಲಿ ಶರಣಾಗತನಾಗಿ ಅವರ ಹತ್ರನೇ ಸನ್ಯಾಸ ತಗೊಂಡು ವಿಷ್ಣು ತೀರ್ಥ ಅಂತ ಪ್ರಸಿದ್ಧನಾಗಿ ಭಾರಿ ಉತ್ತಮವಾದ ಸಿದ್ಧಿಯನ್ನು ಪಡೆದುಕೊಂಡ ಅಂತನ್ನುವಂತಹ ಒಂದು ಮಹತ್ವಪೂರ್ಣವಾದ ಘಟನೆ. ವಿಷ್ಣು ತೀರ್ಥರ ಬಗ್ಗೆ ಬಹಳ ಸಂಕ್ಷೇಪವಾಗಿ ಹೇಳಿ ಮುಗಿಸ್ಬಿಡಬಹುದು. ಮಧ್ವಾಚಾರ್ಯರು ತಮ್ಮ ಒಬ್ಬರಿದ್ರು, ಅವರು ಒಂದು ಹಂತದಲ್ಲಿ ಬಂದು ಮಧ್ವಾಚಾರ್ಯರ ಹತ್ರ ಸನ್ಯಾಸ ತಗೊಂಡ್ರು. ಅವ್ರ ಹೆಸರು ವಿಷ್ಣು ತೀರ್ಥರು ಅಂತ. ಅವ್ರು ಬರೀ ದೊಡ್ಡ ಪಂಡಿತರು ಅಂತ ಅಷ್ಟೇ ಅಲ್ಲ, ಬಹಳ ದೊಡ್ಡ ಸಿದ್ಧಿಯನ್ನು ಪಡೆದುಕೊಂಡಂತಹ ಮಹಾನುಭಾವರಿದ್ರು. ಮುಗೀತು ಅಷ್ಟೇ, ವಿಷ್ಣು ತೀರ್ಥರ ಬಗ್ಗೆ ಹೇಳವಲ್ಲ, ಮುಗಿದೋಯ್ತು. ಆದರೆ 15ನೇ ಸರ್ಗದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಮಧ್ವಾಚಾರ್ಯರ ತಮ್ಮನ ಬಗ್ಗೆ ಸುಮಾರು 15-20 ಶ್ಲೋಕಗಳಲ್ಲಿ ನಮಗೆ ಕಥೆಯನ್ನು ಹೇಳ್ತಾರೆ. ಯಾಕೆ ಅಂದರೆ ಮಧ್ವಾಚಾರ್ಯರಿಗೆ ತುಂಬ ಪ್ರಿಯರಾದಂತಹ ಶಿಷ್ಯರಲ್ಲಿ ವಿಷ್ಣು ತೀರ್ಥರು ಕೂಡ ಒಬ್ಬರು. ಮುಂದೆ ನಾವು ಹೋಗ್ತಾ ಹೋಗ್ತಾ ನೋಡಿದ್ರೆ ಗೊತ್ತಾಗುತ್ತೆ ವಿಷ್ಣು ತೀರ್ಥರು ಎಷ್ಟು ದೊಡ್ಡವರು, ಎಂತಹ ಭಾಗ್ಯಶಾಲಿಗಳು ಅಂತ. ಹಿಂದೆ ನಾವು ತುಂಬಾ ಹಿಂದೆ ಅಂದ್ರೆ 4ನೇ ಸರ್ಗದಲ್ಲಿ ಕಥೆ ಕೇಳಬೇಕಾದ್ರೆ ತಿಳಿದುಕೊಂಡಿದ್ವಿ, ಮಧ್ವಾಚಾರ್ಯರು ಪೂರ್ವಾಶ್ರಮದಲ್ಲಿ ವಾಸುದೇವಾಚಾರ್ಯರು ಸನ್ಯಾಸ ತಗೊಳ್ಬೇಕು ಅಂತ ಅಪ್ಪ ಅಮ್ಮನ ಹತ್ರ ಅನುಮತಿ ಕೇಳಲಿಕ್ಕೆ ಹೋದಾಗ ಅವ್ರು ಹೇಳಿದ್ರು, ನಮ್ಮನ್ನು ನೋಡ್ಕೊಳ್ಳೋರು ಯಾರೂ ಇಲ್ಲಪ್ಪ, ಹುಟ್ಟಿದ ಮಕ್ಕಳೆಲ್ಲ ಸತ್ತೋಗ್ಬಿಟ್ಟಿದ್ದಾರೆ, ನೀನೊಬ್ಬನೇ ಇರೋದು, ನೀನು ಸನ್ಯಾಸ ತಗೊಂಡ್ಬಿಟ್ರೆ ನಮ್ಮ ಗತಿ ಏನು ಅಂತ ಹೇಳಿದಾಗ ಕರುಣೆಯಿಂದ ಮಧ್ವಾಚಾರ್ಯರು ಏನು ಮಾಡಿದ್ರು ಅಂದ್ರೆ, ನನಗೆ ತಮ್ಮ ಹುಟ್ಟೋ ತನಕ ನಾನು ಸನ್ಯಾಸ ತಗೊಳ್ಳಲ್ಲ, ಮಗ ನಿಮ್ಮ ಇನ್ನೊಬ್ಬ ಮಗ ಹುಟ್ಟು ಇನ್ನೂ ನಾನು ಸನ್ಯಾಸ ತಗೊಳ್ತೀನಿ ಅಂತ ಹೇಳಿದ್ರು. ಅದರಂತೆ ಮಧ್ವಾಚಾರ್ಯರ ಮಾತಿನಂತೆ ಮಧ್ಯೆ ಹುಟ್ಟರಿ ಮತ್ತೊಬ್ಬ ಮಗ ಹುಟ್ಟಿದ್ದ ಅಂತ ಹಿಂದೆ ಬಂದಿತ್ತು ಅಷ್ಟೇ. ಅವನ ಹೆಸರೇನು ಅಂತನ್ನೋದನ್ನ ನಾರಾಯಣ ಪಂಡಿತಾಚಾರ್ಯರು ಹೇಳಿಲ್ಲ. ಈಗ ಮಧ್ವಾಚಾರ್ಯರು ಪೂರ್ವಾಶ್ರಮದ ಹೆಸರು ವಾಸುದೇವ ಅಂತಿತ್ತು.
ಇಲ್ಲೇನು ವಿಷ್ಣು ತೀರ್ಥರ ಪೂರ್ವಾಶ್ರಮದ ಹೆಸರೇನು ಹೇಳಿಲ್ಲ. ಆದರೆ ಇಷ್ಟು ಮಾತ್ರ ಹೇಳಿದ್ರು ಏನು ಅಂತಂದ್ರೆ, ಮಧ್ವಾಚಾರ್ಯರಿಗೆ ತಕ್ಕಂತಹ ತಮ್ಮ ಅವರು ಅನ್ನೋದನ್ನ ಹಿಂದೂ ಕೂಡ ಹೇಳಿದ್ರು. ನಿಶಾಚಾರಾರೇರಿವ ಲಕ್ಷ್ಮಣಪುರ ವೃಕೋದರಸ್ಯೇವ ಸುರೇಂದ್ರ ನಂದನ ಗದೋಥ ಶೌರೇರಿವ ಕರ್ಮ ಕೃತ್ರಿಯ ಸುಭಕ್ತಿಮಾನ್ ವಿಶ್ವವಿದೋನುಜೋ ಭವತ್ ಅಂತ ಹಿಂದೆ ಮಧ್ವಾಚಾರ್ಯರ ತಮ್ಮನ ಬಗ್ಗೆ ಹೇಳಿದ್ರು. ನೋಡಿ, ರಾಮಚಂದ್ರನಿಗೆ ಲಕ್ಷ್ಮಣ ಅಂತ ಒಬ್ಬ ತಮ್ಮ ಇದ್ದ, ಬೇಡ ಭೀಮಸೇನನಿಗೆ ಅರ್ಜುನ ಅಂತ ತಮ್ಮ ಇದ್ದ, ಹಾಗೆ ಮಧ್ವಾಚಾರ್ಯರಿಗೆ ವಿಷ್ಣು ತೀರ್ಥರು ತಮ್ಮಂದರು. ಅಷ್ಟು ಹೇಳಿದ ಮಾತನ್ನ ಕೇಳುವಂತಹ ತಮ್ಮ ಮಧ್ವಾಚಾರ್ಯರಿಗಿದ್ದ. ಅವನು ಹುಟ್ಟಿಸಿದ್ದೆ ಯಾಕೆ ಮಧ್ವಾಚಾರ್ಯರು, ನಾವು ಅಪ್ಪ ಅಮ್ಮನ ನೋಡ್ಕೋ ಅಂತ. ಮಧ್ವಾಚಾರ್ಯರು ಆಮೇಲೆ ಸನ್ಯಾಸ ತಗೊಂಡ್ಬಿಟ್ರು, ಎಲ್ಲಾ ಸೇವೆಯನ್ನ ನೋಡ್ಕೊಳ್ಳೋ ಕೆಲಸ ಎಲ್ಲ ತಮ್ಮ ಮಾಡ್ತಿದ್ದ. ಹಾಗೆ ಅಂತ ಹೇಳಿ ಮಧ್ವಾಚಾರ್ಯರ ಸಂಪರ್ಕವೇ ಇರಲಿಲ್ವಾ ಮಧ್ಯದೇವ ಭಟ್ಟ ದಂಪತಿಗಳಿಗೆ? ಇಲ್ಲಿ ತನಕ ಮಧ್ಯದೇವ ಭಟ್ಟರ ಸುದ್ದಿನೇ ಇರಲಿಲ್ಲ. ಈಗ ಬಂತು ನೋಡ್ರಿ, ವಿಷ್ಣು ತೀರ್ಥರ ಕಥೆ ಹೇಳಬೇಕಾದ್ರೆ ಮಧ್ಯದೇವ ಭಟ್ಟರ ಕಥೆ ಮತ್ತೆ ಮರುಕಳಿಸ್ತು. ಮಧ್ವೇಂದೋರ್ ನಿತ್ಯ ಸಂಬಂಧಾತ್ ನಿಸ್ತಮಸ್ತಾಪ ಚೇತಸೋ ವೈಕುಂಠಂ ಯಾತಯೋ ಪಿತ್ರೋ ಗೃಹೇಶ್ಯಾವರಜೋ ವಸತ. ಮಧ್ವಾಚಾರ್ಯರು ಅಂತಂದ್ರೆ ಒಂದು ರೀತಿಯಲ್ಲಿ ಚಂದ್ರ ಇದ್ದ ಹಾಗೆ, ಅವರ ಸಂಪರ್ಕ ಯಾವಾಗಲೂ ಮಧ್ಯದೇಹ ಭಟ್ಟ ದಂಪತಿಗಳಿಗಿತ್ತು ಅಂತ. ಸನ್ಯಾಸ ತಗೊಂಡ ಮೇಲೆ ಅಪ್ಪ ಅಮ್ಮನನ್ನ ದೂರ ಮಾಡಿಬಿಟ್ರು, ಮುಖ ಕೂಡ ನೋಡ್ತಾ ಇರಲಿಲ್ಲ. ಹಾಗೇನಿಲ್ಲ, ತಂದೆ ತಾಯಿ ಅಂತನ್ನುವಂತಹ ಕಾರಣದಿಂದ ಮಧ್ಯದೇವ ಭಟ್ಟ ದಂಪತಿಗಳಿಗೆ ಮಧ್ವಾಚಾರ್ಯರು ತಮ್ಮ ಸಂಪರ್ಕವನ್ನು ಯಾವಾಗಲೂ ಇಟ್ಟಿದ್ರು. ಆದರೆ ಆ ತರಹದ ಸಂಪರ್ಕದಿಂದ ಅವರು ಪಡೆದುಕೊಂಡಿದ್ದು ಏನ್ ಫಲ ಅಂತ, ಅವ್ರಿಗೇನು ಮನೆ ಬೇಕಾಗಿಲ್ಲ, ಸ್ವಂತ ಮನೆ ಇತ್ತು. ಅವರಿಗೆ ದುಡ್ಡು ಕಾಸು ಬೇಕಾಗಿಲ್ಲ, ಬೇಕಾದಷ್ಟು ಸಂಪತ್ತು ಇತ್ತು. ಮಧ್ವಾಚಾರ್ಯರ ನಿತ್ಯ ಸಂಪರ್ಕದಿಂದ ಮಧ್ಯದೇಹ ಭಟ್ಟ ದಂಪತಿಗಳು ಏನು ಪಡೆದುಕೊಂಡ್ರು ಅಂತ ಅನ್ನೋದನ್ನ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು. ನಿಸ್ತಮಸ್ತಾಪ ಚೇತಸೋಹೋ, ಚಂದ್ರನ ಸಂಪರ್ಕ ನಿಮಗಿದ್ರೆ ನಿಮ್ಗೇನ್ ಫಲ ಆಗತ್ತೆ ಹೇಳ್ರಿ? ಅಂಧಕಾರ ಹೋಗತ್ತೆ, ಮತ್ತೆ ಒಳ್ಳೆ ಪ್ರಕಾಶ, ಮತ್ತು ನಿಮ್ಗೇನಾದ್ರೂ ಸೂರ್ಯನ ಪ್ರಕಾಶದಿಂದ ಸಂತಾಪ ಆಗಿದ್ರೆ ಚಂದ್ರನ ಪ್ರಕಾಶದಲ್ಲಿ ಅದು ಶಾಂತವಾಗತ್ತೆ. ಹಾಗೆ ಮಧ್ವಾಚಾರ್ಯರ ಸಂಪರ್ಕದಲ್ಲಿ ಮಧ್ವಗೇಮ ಭಟ್ಟರು ತಮ್ಮ ಎಲ್ಲ ಅಜ್ಞಾನವೆಂಬ ಕತ್ತಲೆಯನ್ನ ಕಳೆದುಕೊಂಡ್ರು. ಅವರು ಈ ಮಗನನ್ನ ಪಡಿಬೇಕಾದ್ರೆ ದೇವರ ಹತ್ರ ಕೇಳ್ಕೊಂಡಿದೆ ಏನ್ ಗೊತ್ತಾ, ಇದೇನೆ ಪೂರ್ವೇತಿ ಕರ್ದಮ ಪರಾಶರ ಪಾಂಡು ಮುಖ್ಯಾಹ ಯತ್ ಸೇವೆಯ ಗುಣಗಣಾಢ್ಯಮ ಪತ್ಯಮಾಪು ತಂಪೂರ್ಣ ಸದ್ಗುಣತನು ಕರುಣಾಮೃತಾಬ್ಧಿ ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ. ಹಿಂದೆಲ್ಲ ಕರ್ದಮ ಪಾಂಡು ಮೊದಲಾದಂತಹ ರಾಜರಿಗೆ ಅಥವಾ ಋಷಿಗಳಿಗೆಲ್ಲ ಎಂತಹ ಮಗ ಹುಟ್ಟಿದ ಅಂದ್ರೆ ಅಪ್ಪನನ್ನೇ ಉದ್ಧಾರ ಮಾಡುವ, ಅಪ್ಪನಿಗೆ ಜ್ಞಾನೋಪದೇಶ ಮಾಡುವ ಸಾಮರ್ಥ್ಯವಿರುವಂತಹ ಮಗ ಹುಟ್ಟಿದ. ನೋಡಿ, ಕಪಿಲ ರೂಪಿಯಾದ ಪರಮಾತ್ಮ ಹುಟ್ಟಿದ, ಕರ್ದಮರಿಗೆ ಜ್ಞಾನೋಪದೇಶ ಮಾಡಿದ. ವ್ಯಾಸ ಪರಾಶರರಿಗೆ ಹುಟ್ಟಿದ, ಪರಾಶರರಿಗೆ ಜ್ಞಾನೋಪದೇಶವನ್ನು ಮಾಡಿದ. ಪರಶುರಾಮ ದೇವರು ಜಮದಗ್ನಿ ಮಹರ್ಷಿಗಳಿಗೆ ಜ್ಞಾನೋಪದೇಶ ಮಾಡಿದ್ರು. ಅಂಥ ಮಗ ನನಗ್ ಬೇಕು ಅಂತ ಅವ್ರು ಆಸೆ ಪಟ್ಟರು, ಅಂಥ ಮಗನನ್ನ ಪಡೆದ್ರು, ಅದರ ಪ್ರಭಾವದಿಂದ ಜ್ಞಾನವನ್ನು ಪಡೆದುಕೊಂಡು. ಚೂರೇ ಚೂರು ಸಂತಾಪ ಆದದ್ದೇನು ಅಂದ್ರೆ, ನಮ್ಮ ಮಾತು ಕೇಳದೆ ನಮ್ಮ ಬಾಯಿ ಮುಚ್ಚಿಸಿ ಏನೇನೋ ಶಾಸ್ತ್ರೀಯ ವಿಚಾರಗಳನ್ನ ಹೇಳಿ ನಮಗೇನು ಮಾತಾಡ್ಲಿಕ್ಕೆ ಬರದಿದ್ದಾಗ ಮಾಡಿ ನಮ್ಮ ಕಡೆ ಒಟ್ಟಿಗೆ ಪರ ಸನ್ಯಾಸ ತಗೊಂಡ್ಬಿಟ್ಟ ಅಂತ ಕೋಪ ಇತ್ತು ಅವ್ರಿಗಷ್ಟೇ. ಅವ್ರೇನ್ ಅನ್ಕೊಂಡ್ಬಿಟ್ಟಿದ್ರು, ಅವನು ಸನ್ಯಾಸ ತಗೊಳ್ಳಬೇಕಾದ್ರೆ ನಮ್ಮ ಒಟ್ಟಿಗೆ ಮಾತ್ರ ನಾವು ಕೊಡಲ್ಲ ಅಂತಿತ್ತು. ಆದ್ರೆ ಮಧ್ವಾಚಾರ್ಯರು ಜಗತ್ತನ್ನೇ ನಿಯಮನ ಮಾಡೋರು, ಈ ಅಪ್ಪ ಅಮ್ಮ ಇಬ್ರು ಒಪ್ಪಿಗೆ ಕೊಡಲ್ಲ ತಾನೆ, ನಾನು ಕೊಡಿಸ್ಕೊಳ್ತೀನಿ ನೋಡ್ರಿ, ಇಬ್ಬರು ತಂದೆ ತಾಯಿಗಳು ಆಗಲಪ್ಪ ನೀನ್ ಸನ್ಯಾಸ ತಗೊಂಡೋಗ ಮಾರಾಯ ಅಂತ ಹೇಳೋ ತನಕ ಬಿಡ್ಲಿಲ್ಲ ಅವರು. ಅವಾಗ ಒಂಚೂರು ಸಂತಾಪ ಆಗಿತ್ತು ಅವರಿಗೆ.
ಬರ್ತಾ 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 ಸ್ವಭಾವನೆ ಅವರಿಗೆ ಒಳ್ಳೆಯದು ಅಂತಾಗದ್ದಕ್ಕಾಗಿ ಆ ಸಂತಾಪವು ಹೊರಟೋಯಿತು. ಮುಖ್ಯ ಮಧ್ವಾಚಾರ್ಯರ ವಶವರ್ತಿಯಾಗಿ ಅವರ ತಮ್ಮ ಸಕಲ ವಿಧವಾದ ತಂದೆ ತಾಯಿಗಳ ಸೇವೆಯನ್ನು ಮಾಡಿದ ಮೇಲೆ ನಾವು ಯಾಕೆ ದುಃಖ ಪಡಬೇಕು ಅಂದ್ರು. ಅವನ ಯೋಗ್ಯತೆ ತಕ್ಕ ಹಾಗೆ ಅವನು ಮಾಡ್ಕೊಳ್ಳೋ ಸಾಧನೆ ಅವನು ಮಾಡ್ಕೊಳ್ತಾ ಇದ್ದಾನೆ. ದೊಡ್ಡ ಮಗ, ಈ ಸಣ್ಣ ಮಗ ನಮ್ಮನ್ನು ನೋಡ್ಕೊಳ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ದೊಡ್ಡ ಮಗನಿಂದ ನಮಗೆ ಜ್ಞಾನ ಲಾಭ ಆಯಿತು, ಇನ್ನೇನು ನಮಗೆ ಬೇಕು ಅಂದ್ರೆ ಬಿಟ್ಬಿಟ್ರು ಅಷ್ಟೆ. ಹೀಗೇ ಜೀವನವನ್ನು ಕಳೆದು ಅವರು ತಮ್ಮ ಆಯುಷ್ಯ ಮುಗಿದ ಮೇಲೆ ಈ ದೇಹ ಪರಿತ್ಯಾಗ ಮಾಡಿದರು. ಆದರೆ ಮಧ್ವಾಚಾರ್ಯರು ಅಲ್ಲಿಗೆ ತಮ್ಮ ಅಪ್ಪ ಅಮ್ಮನ ಸಂಪರ್ಕ ಬಿಡಲಿಲ್ಲ. ವೈಕುಂಠಂ ಯಾತಯೋ ಪಿತ್ರೋಹೋ, ತಮ್ಮ ತಂದೆ ತಾಯಿಗಳನ್ನು ವೈಕುಂಠದ ಪರ್ಯಂತ ತಲುಪಿಸ್ಬಿಟ್ರು. ಮಧ್ವಾಚಾರ್ಯರನ್ನ ಮಗನನ್ನಾಗಿ ಪಡೆದದ್ದರ ಪ್ರಭಾವ ಆಯಿತು. ನಾವು ಕೇಳ್ತೀವಿ ನೋಡಿ, ಶುಕಾಚಾರ್ಯರು ಪರೀಕ್ಷಿತನಿಗೆ ಕೂರಿಸ್ಕೊಂಡು ಭಾಗವತ ಹೇಳಿ ಅವನ ದೇಹ ಪರಿತ್ಯಾಗ ಮಾಡಿದ ಮೇಲೆ ಅವನು ವೈಕುಂಠಗೆ ಹೋಗೋ ತನಕ ಅವ್ರ ಜ್ಞಾನೋಪದೇಶದ ಕೆಲಸ ಇತ್ತು ಅಂತ. ಹಾಗೆ ಮಧ್ವಾಚಾರ್ಯರ ಮುಖಾರವಿಂದದಿಂದ ಜ್ಞಾನೋಪದೇಶವನ್ನು ಪಡೆದು ಅದರ ಪ್ರಭಾವದಿಂದ ತಂದೆ ತಾಯಿ ಇಬ್ಬರೂ ವೈಕುಂಠಕ್ಕೆ ಹೊರಟೋದ್ರು. ಈ ಸುಮ್ಮನೆ ಹೇಳ್ತಿರ್ತಾರೆ ಈ ವೈಕುಂಠ ಸಮಾರಾಧನೆ ಅಂತ ಕೇಳ್ತಿರ್ತೀವಿ ನೋಡ್ರಿ. ಅವ್ರು ಸುಮ್ಮನೆ ಶಿವಗಣ ಸಮಾರಾಧನೆ ಲಿಂಗಾಯತ್ರ ಹಾಕೊಂಡ ನಾವು ವೈಕುಂಠ ಸಮಾರಾಧನೆ ಅಂತ ಹಾಕೊಂಡಿರ್ತೀವಿ ಅಷ್ಟೇ, ಬಿಟ್ಟರೆ ಅದ್ರೊಳಗೆ ಏನು ಅರ್ಥ ಇರಲ್ಲ. ಯಾರು ವೈಕುಂಠಕ್ಕೆ ಹೋಗಿರ್ತಾರೆ ಅಂತ ಹೇಳಕ್ ಬರಲ್ಲ. ಮತ್ತೆ ಇಲ್ಲಿ ಆ ತರಹ ಏನೋ ಮಧ್ಯದೇ ಬಟ್ಟ ದಂಪತಿಗಳು ಸತ್ತೋದ್ರು ಅಂತ ಹೇಳೋದು ಹೇಗೆ ಅಂದ್ಬಿಟ್ಟು ವೈಕುಂಠಕ್ಕೆ ಹೊರಟೋದ್ರು ಅಂತ ಹೇಳ್ತಾ ಇದಾರೆ ಅನ್ಕೋಬೇಡಿ. ನಿಜವಾಗ್ಲೂ ವೈಕುಂಠಕ್ಕೆ ಹೋಗಿದ್ರೆ ಮಧ್ವಾಚಾರ್ಯರಿಗೆ ತಮಗೆ ಬೇಕಾದವರನ್ನ ಎಲ್ಲಿಗೆ ಬೇಕಾದಲ್ಲಿ ಕಳಿಸುವಂತಹ ಸಾಮರ್ಥ್ಯ ಇದೆ ಅಂತ ನಾವು ಕೇಳ್ತೀವಿ. ರಾಯರ ಕಥೆಗಳಲ್ಲೇ ಕೇಳ್ತೀವಂತೆ, ಇನ್ನ ಮಧ್ವಾಚಾರ್ಯರ ಕಥೆಯಲ್ಲಿ ಕೇಳೋದು ಅಂತನೋದು ಆಶ್ಚರ್ಯನಾ? ಹಿಂದೂ ಕೂಡ 12ನೇ ಸರ್ಗದಲ್ಲಿ ಬಂತು, ಮಧ್ವಾಚಾರ್ಯರಿಗೆ ಗರುಡನಕ್ಕಿಂತಲೂ ಉತ್ತಮತ್ವ ಇದೆ ಅಂತ ಹೇಳುವ ಸಂದರ್ಭದಲ್ಲಿ ಗರುಡನಕ್ಕಿಂತಲೂ ಮಧ್ವಾಚಾರ್ಯರು ದೊಡ್ಡವರು. ಯಾಕೆ? ಗರುಡ ತಮ್ಮ ತಾಯಿಗಾಗಿ ಅಂತಷ್ಟೇ ಅಮೃತವನ್ನ ಕೊಟ್ಟ. ಮಧ್ವಾಚಾರ್ಯರು ಈ ಅಮೃತ ಅಲ್ಲ, ಮೋಕ್ಷವನ್ನ ಬರೀ ತಮ್ಮ ತಾಯಿಗಷ್ಟೇ ಅಲ್ಲ, ಕೇವಲ ಯೋನ ಮಾತ್ರೆ ಪಕ್ಷಿ ಶ್ರೇಷ್ಠೋ ಪರಸ್ಸನ್ನಮಿತ ಮತಿಪದ ಸಂಪದೇ ಸ್ಯಾದಯಂಬೋ ಮಾದರ್ಪಂ ಮಾಯಿ ಸರ್ಪ ಭಜತ ಭಜತತಾ ತಾಗುಹಾ ದ್ರಾಗ್ವಿಜಿಹ್ವಾಹ ಅಂತ ಹೇಳಿ ಹಿಂದೆ 12ನೇ ಸರ್ಗದಲ್ಲಿ ಬಂದಿತ್ತು. ಬರೀ ತಮ್ಮ ತಾಯಿಗಷ್ಟೇ ಅಲ್ಲ, ಜಗತ್ತಿಗೆ ಮೋಕ್ಷವನ್ನ ಕೊಡೋದಕ್ಕೆ ಅಂತ ಶಾಸ್ತ್ರವನ್ನು ಬರುವಂತವರು ಮಧ್ವಾಚಾರ್ಯರು ಅಂತ ಅಲ್ಲಿ ವರ್ಣನೆ ಮಾಡಿದ್ರು. ಅಂತೂ ಮಧ್ಯೆ ದಂಪತಿಗಳಿಗೆ ಒಳ್ಳೆ ಲೋಕ ಆಯಿತು, ಅಲ್ಲಿ ಕೆಲಸ ಮುಗೀತು. ನಾವು ಅದನ್ನು ಹೇಳಲಿಕ್ಕೆ ಸುಮ್ಮನೆ, ಪ್ರಾಸಂಗಿಕವಾಗಿ ಆ ವಿಚಾರ ಬಂತಷ್ಟೇ. ಮುಖ್ಯ ಹೇಳಿಕ್ ಹೊರಟಿದ್ದು ವಿಷ್ಣು ತೀರ್ಥರ ಬಗ್ಗೆ. ತಂದೆ ತಾಯಿಗಳ ಆಸ್ತಿ ಎಲ್ಲ ಮಧ್ವಾಚಾರ್ಯರ ತಮ್ಮನಿಗೆ ಬಂತು, ಅಪ್ಪ ಅಮ್ಮನ ಮನೆಯಲ್ಲೇ ಇದ್ರು. ಸ್ವಲ್ಪ ದಿವಸ ಆಯಿತು, ಇವನು ನಾನು ಹುಟ್ಟಿಸಿರೋದು ಯಾಕೆ ಅಂದ್ರೆ ಮಧ್ವಾಚಾರ್ಯರು ನಮ್ಮ ಅಪ್ಪ ಅಮ್ಮನ ನೋಡ್ಕೊಂತ ಹುಟ್ಟಿಸಿದ್ದೆ, ಮುಗಿತರ ಕೆಲಸ ಇನ್ಯಾಕೆ ಮನೇಲಿ ಇರಬೇಕು? ಆದ್ರೆ ಈ ಮನೆ ಮಠ ಆಸ್ತಿ ಎಲ್ಲ ಹೇಗೆ ಗೊತ್ತಾ? ನೀವು ಆಸ್ತಿ ಎಷ್ಟು ಜಾಸ್ತಿ ಜಾಸ್ತಿ ಮಾಡ್ಕೊಳ್ತೀರೋ ಅಷ್ಟದು ನಮ್ಮ ಕೈಕಾಲುಗಳಿಗೆ ಕಟ್ಕೊಳ್ಳುವಂತ ಬೇಡಿ ಇದ್ದ ಹಾಗದು. ಅದು ನಮಗೆ ಅನಿಸಲ್ಲ, ನಾವು ನಮ್ಮ ಆಸ್ತಿ ಪಾಸ್ತಿಗಳನ್ನ ಹೆಚ್ಚು ಹೆಚ್ಚು ಮಾಡಿಕೊಂಡಾಗ ಸಂತೋಷ ಆಗ್ತಾ ಇರುತ್ತೆ, ನಮ್ದು ಪರವಾಗಿಲ್ಲ, ನಾವು ಮೇಲ್ ಮೇಲೆ ಹೋಗ್ತಾ ಇದ್ದೀವಿ ಅಂತ. ಆದ್ರೆ ಏನ್ ಗೊತ್ತಾಗ್ತಾ ಇರಲ್ಲ, ನಾವು ಒಳ ಒಳ ಸಿಕ್ಕಾಕೊಳ್ತಾ ಇದ್ದೀವಿ ಅನ್ನೋದು ಗೊತ್ತಾಗಲ್ಲ ನಮ್ಗೆ. ಭಾಗವತದಲ್ಲಿ ತುಂಬಾ ರೀತಿಗಳಿಂದ ಈ ವಿಚಾರ ಹೇಳ್ತಾರೆ. ತ್ಯಜೇತ ಕೋಶಸ್ಥ ಇವೇಹ ಮಾನಹ ಅಂತ. ಈ ಆಸ್ತಿ ಪಾಸ್ತಿ ಮಾಡಿಕೊಳ್ಳೋದಕ್ಕೆ ಭಾಗವತದಲ್ಲಿ ಕೊಡೋ ಉದಾಹರಣೆ ಏನ್ ಗೊತ್ತಾ? ಈ ರೇಷ್ಮೆ ಹುಳ ಉದಾಹರಣೆ. ರೇಷ್ಮೆ ಹುಳ ಏನ್ ಮಾಡತ್ತೆ ಅಂತಂದ್ರೆ, ಅದ್ರ ಸುತ್ತಲೂ ಸೊಪ್ಪು ಹಾಕಿ ಇಟ್ಬಿಟ್ಟಿರ್ತಾರೆ ಒಂದು ಡಬ್ಬದಲ್ಲಿ, ಅದನ್ನ ಹಾಕಿ ಅದು 24 ಗಂಟೆ ಕೆಲಸ ಏನ್ ಗೊತ್ತಾ? ಸೊಪ್ಪು ತಿನ್ನೋದೇ ಒಂದು ಕೆಲಸ ಆದ್ರದಷ್ಟೇ, ಬೇರೆ ಇಲ್ವೇ ಇಲ್ಲ. ಅದಕ್ಕೆ ಏನ್ ಅನಿಸ್ತಾ ಇರತ್ತೆ ಅಂದ್ರೆ, ಇಷ್ಟು ಸೊಪ್ಪು ತಿನ್ನಕ್ಕೆ ಸಿಗತ್ತೆ ಅನ್ಕೊಳ್ತಾ ಇರತ್ತೆ ಅದು ಪಾಪ. ನಾವು ಹಾಗೆ ಏನ್ ಗೊತ್ತಾ, 24 ಗಂಟೆ ನಾವು ಬರೀ ದುಡ್ಡು ಸಂಪಾದನೆಯಲ್ಲೇ ಮುಳುಗಿರ್ತೀವಿ. ಯಾಕೆ? ದುಡ್ಡು ಸಂಪಾದನೆ ಮಾಡ್ತೀವಿ ಅಂತಂದ್ರು ಅವಕಾಶ ಸಿಗ್ಬೇಕಲ್ರಿ, ಸಿಕ್ಕಿದ್ರೆ ಈಗಲೇ ಸಂಪಾದನೆ ಮಾಡ್ಕೋಬೋಣ ಅಂತ ಸಂಪಾದನೆ ಮಾಡ್ತಾ ಇರ್ತೀವಿ. ಈಗ ಎಲ್ಲಿ ಮುಗಿಸ್ತೀರಿ ಅಂತ ಕೇಳಿದ್ರು ಭಾಗವತದಲ್ಲಿ. ದುಡ್ಡು ಸಂಪಾದನೆ ಮಾಡ್ತಾ ಇದ್ದೀರಿ, ಇದನ್ನ ಎಲ್ಲಿ ನಿಲ್ಲಿಸ್ತೀರಿ ಅಂತ. ಅವು ಭಾಗವತ ಹೇಳೋರ್ಗು ಬುದ್ಧಿ ಇಲ್ಲ, ನಮ್ ಕೆಲಸ ನಾವು ಮಾಡ್ಕೊಂಡು ನಡಿಪ, ದುಡ್ಡು ಸಂಪಾದನೆ ನಡಿ. ನಿಜ ದುಡ್ಡು ಸಂಪಾದನೆ ಬಹಳ ಕಷ್ಟ, ದುಡ್ಡು ಸಿಗಲ್ಲ, ಎಲ್ಲ ನಿಜನೇ. ಯಾವುದನ್ನು ಭಾಗವತವೂ ಅಲ್ಲಗಳದಿಲ್ಲ. ಏನ್ ರೇಷ್ಮೆ ಹುಳಕ್ಕೆ ಸೊಪ್ಪು ಸಿಕ್ಬಿಡತ್ತ ಸುಮ್ಸುಮ್ನೆ?
ಅದಕ್ಕೂ ಕೂಡ ಯಾರು ಹಾಕಿದ್ದಕ್ಕೆ ಸಿಗ್ತಾ ಇದೆ ಸೊಪ್ಪು. ಅದು ಏ ಇಲ್ಲ ಇಲ್ಲ ನಂದು ಸೊಪ್ಪು ತಿನ್ನಬಾರ್ದು ಅಂತಿಟ್ಟರೆ ಉಪವಾಸದಿಂದ ಸತ್ತೋಗುತ್ತದೆ ಅಷ್ಟೇ. ಅದು ಸೊಪ್ಪು ತಿಂದು ತಿಂದು ಅದಕ್ಕೂ ಒಂದೇನು ಅಂತಂದರೆ ಸೊಪ್ಪು ತಿಂತಾ ಹೋದ್ರೆ ಏನಾಗುತ್ತೆ, ಅದಕ್ಕೆ ಗೊತ್ತಾಗದೆ ಅದರ ಮೈಸುತ್ತ ದಾರ ಬೆಳೀಲಿಕ್ಕೆ ಶುರುವಾಗತ್ತೆ. ಅದು ಗೊತ್ತಾಗತ್ತೆ, ಮೊದಲಿನಷ್ಟು ನನ್ನ ಮೈ ಬಿಡಿ ಬಿಚ್ಚಾಗಿ ಇಲ್ಲ, ಏನೋ ಬಂಧನ ಬಂದಿದೆ ಅಂತ ಅನ್ಕೊಳತ್ತೆ. ಅದು ಆದರೆ ಪರವಾಗಿಲ್ಲ, ತಿನ್ಲಿಕ್ಕಂತೂ ಆಗ್ತಾ ಇದೆಯಲ್ಲ, ನಡಿ ಹಾಗೆ ತಿಳ್ಕೊಂಡು ಹೋಗೋಣ ಅಂತ ತಿಂತಾ ಇರತ್ತೆ ಪಾಪ. ಹಾಗೆ ನಮಗೂ ಏನು ಹುಟ್ಟಿದ ಮಗುವಿಗೆ ನೋಡ್ರಿ ಯಾವ ಬಂಧನ ಇಲ್ಲ. ಅಪ್ಪ ಅಮ್ಮ ಏನೋ ಕಷ್ಟಪಟ್ಟು ದುಡಿತಾ ಇರ್ತಾರೆ, ಈ ಮಗು ತೂಗಿಸಿರ್ತಾರೆ, ತಿಂತಾ ಇರುತ್ತೆ, ಮಲಗತ್ತೆ. ಇದೆ ಅಷ್ಟೆ. ಚೂರು ಬೆಳೆದು ಓದಿ ಬರೆದು ಸಂಪಾದನೆ ಮಾಡ್ಲಿಕ್ಕೆ ಶುರು ಮಾಡಿದ ಅಂದ್ರೆ ಹತ್ತತ್ತು ರೂಪಾಯಿಗಳು ಕೂಡ ಅವನಿಗೆ ಬಂಧನ ಆಗ್ಲಿಕ್ಕೆ ಶುರು ಆಗುತ್ತೆ. ಕೊನೆಗೆ ತಲೆ ಮೇಲೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇಟ್ಕೊಂಡು ಏನ್ ಮಾಡ್ಬೇಕು, ಏನಿಲ್ಲ. ಮಹಿಷಿಯ ಬಗ್ಗೆ ನಿನ್ನೆ ಹೇಳ್ದಾನೆ, ನೀನು ಹಿಂದೆ ನಮ್ಮ ತಂದೆ ತಾಯಿ ಎಲ್ಲ ಮಹಿಷಿ ಹೋದಾಗ ಒಂದು ಕಥೆ ಹೇಳೋರು, ಆವಾಗವಾಗ ಏಕಾಂತ ಪ್ರದೇಶ ಯಾರು ಇರ್ತಿರ್ಲಿಲ್ಲ ಅಂತ ನಮ್ಮ ತಂದೆ ತಾಯಿ ನಾವೆಲ್ಲ ಮಹಿಷಿಗೆ ಹೋಗ್ತಾ ಇದ್ವಿ. ನಾನು ಸಣ್ಣ ಹುಡುಗ ಇದ್ದೆ ತುಂಬಾ ಸರಿ ಮಹಿಷಿಗೆ ಹೋಗ್ತಾ ಇದ್ದೆ, ಒಂದು ವರ್ಷಕ್ಕೆ ನಾಲ್ಕೈದು ಸರಿ ಮಹಿಷಿಯಲ್ಲಿ ಹೋಗಿರ್ತಾ ಇದ್ವಿ ನಾವು. ಆವಾಗ ಒಂದ್ಸರಿ ಯಾರೋ ಗಂಡ ಹೆಂಡತಿ ಅಲ್ಲಿ ಬಂದಿದ್ರಂತೆ, ಅವರು ವಯಸ್ಸಾದ್ರು ಗಂಡ ಹೆಂಡತಿ ನಮ್ಮ ತಂದೆ ತಾಯಿ ಹೇಳರು ಅಂತ. ನಮ್ಮ ತಂದೆ ತಾಯಿ ತುಂಬಾ ಸಣ್ಣವರು. ಏನು ಅಂದ್ರೆ ನನಗೆ ಎಷ್ಟು ಮಟ್ಟಿಗೆ ದುಡ್ಡಾಗೋಗಿದೆ ಗೊತ್ತಾ ಆಚಾರೆ, ಎಷ್ಟು ದುಡ್ಡಾಗಿದೆ, ನಾವು ಏನ್ ಮಾಡ್ಬೇಕು ಅಂತ ಗೊತ್ತಾದ್ರೆ ಹಾಸಿಗೆ ಕೆಳಗುದ್ದಕ್ಕೆ ದುಡ್ಡು ಹಾಸಿಗೆ ಮಲ್ಕೊಳ್ಳೋ ದುಡ್ಡಾಗೋಗ್ಬಿಟ್ಟಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹಾಗೆಂತ ಏನು ಒಂದ್ ಪೈಸೆ ದಾನ ಮಾಡಲ್ಲ ಅವರು, ಮಾಡ್ಲೂ ಇಲ್ಲ ಅಂತ ಇಟ್ಕೊಳ್ಳಿ. ಕೊನೆಗೆ ಅವ್ರು ಹೇಳೋರಂತೆ, ಒಂದು ದಿವಸ ನಾನು ಯಾಕೆ ಸಾಯ್ತೀನಿ ಅಂತ ನನಗೆ ಅನಿಸ್ತಾ ಇದೆ, ಈ ದುಡ್ಡು ಏನ್ ಮಾಡ್ಬೇಕು ಅಂತ ಗೊತ್ತಾದ್ರೆ ಸತ್ತು ಹೋಗ್ಬಿಡ್ತೀನಿ ಅಂತ ಅನಿಸ್ತಾ ಇದೆ. ಅದಕ್ಕೆ ಮನುಷ್ಯ ಬಂದಿದೆ ಏನು ಅಂತ ಅವನಪ್ಪ ತುಂಬಾ ಸಂತೋಷ ಅಂತ ಒಂದ್ ಕಥೆ ಕೇಳಿದ್ದೆ ನಾನು ಸಣ್ಣವನಿದ್ದಾಗ. ಅಂದ್ರೆ ದುಡ್ಡು ಅಂತನ್ನೋದು ಇಲ್ಲದೇ ಇದ್ದಾಗ ಅಯ್ಯೋ ನನಗೆ ದುಡ್ಡಿಲ್ಲ ಅಂತ ಅನಿಸ್ತಾ ಇರತ್ತೆ, ಆದ್ರೆ ತುಂಬಾ ದುಡ್ಡು ಬೇಕು 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 ಅಂತ ಕೇಳ್ತಾ ಹೋಗ್ಬಿಟ್ರೆ ಕೊನೆಗೆ ಅದು ನನಗೆ ಬೇಡ ಅಂತಂದ್ರೂ ಕೂಡ ನನಗೆ ದೊಡ್ಡ ಭಾರ ಆಧಾರ ಆಗೋಗ್ಬಿಡತ್ತೆ. ರೇಷ್ಮೆ ಹುಳಕ್ಕೆ ತನ್ನ ಮೈಸುತ್ತ ಸುತ್ತಕೊಂಡಿದ್ದಿರುತ್ತಲ್ಲ, ಅದು ನನಗೆ ಬೇಡ ಅಂತಂದ್ರೂ ಕೂಡ ಸುತ್ತಕೊಳ್ಳಕ್ಕೆ ಶುರು ಆಗ್ಬಿಡತ್ತೆ. ಅದು ಪಾಪ ಏನ್ ಮಾಡ್ಬೇಕು. ಯಾರೊಬ್ಬರು ಏನಾಗ್ಬಿಟ್ರಂತೆ, ಮೈ ಮೇಲೆ ಕೂದಲು ಬೆಳೆದ್ರೆ ಶ್ರೀಮಂತರಾಗ್ತಾರೆ ಅಂತ ಎಲ್ಲ ಜ್ಯೋತಿಷತ್ರ ಹೇಳ್ಕೊಂಡ್ಬಿಟ್ರಂತೆ, ಕಥೆ ಹೇಳ್ತಿರ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡಿದ್ರು. ಯಾರೊಬ್ರು ಹೇಳಿದ್ರಂತೆ, ಇಲ್ಲ ನೀವು ಜಾಂಬು ಅಂತ ನನ್ನ ಉಪಾಸನೆ ಮಾಡ್ರಿ ಅಂದ್ರೆ ನಿಮ್ಗೆಲ್ಲ ಫಲ ಸರಿಯಾಗತ್ತೆ. ಕೊನೆಗೆ ಜಾಂಬು ಅಂತ ಹಿಡಿಯೋದು ಹೇಗೆ ಅಂತ, ಅದಕ್ಕೆ ಮೊದಲು ಅವ್ರು ಏನ್ ಮಾಡಿದ್ರಂತೆ, ರಾಮ ಮಂತ್ರವನ್ನು ಜಪ ಮಾಡಿದ್ರಂತೆ. ರಾಮ ಮಂತ್ರವನ್ನ ಕೋಟಿ ರಾಮ ಮಂತ್ರ ಜಪ ಮಾಡಿದ್ಮೇಲೆ ರಾಮದೇವರು ತುಂಬಾ ಸಂತುಷ್ಟರಾಗಿ ಪ್ರತ್ಯಕ್ಷ ಆಗ್ಬಿಟ್ರು ಬಂದು. ಏನ್ ಬೇಕಪ್ಪ ನಿನಗೆ ಅಂತ ಕೇಳಿದ್ರು. ರಾಮದೇವರು ಬಂದಾಗ್ಲೇನೆ ನನಗ್ ದುಡ್ಡು ಕೊಡೋದೇವ ಅಂತ ಕೇಳ್ಬಿಟ್ರೆ, ದೇವ್ ದುಡ್ಡು ಕೊಡ್ತಿರ್ಲಿಲ್ವಾ. ರಾಮ ಏನ್ ಬೇಕಾದ್ರೂ ಕೊಡೋದಕ್ಕೆ ಸಮರ್ಥ ಅವನು. ರಾಮದೇವರನ್ನು ಪ್ರತ್ಯಕ್ಷ ಮಾಡ್ಕೊಂಡು ಅವನು ಕೇಳಿದಂತೆ ಜಾಂಬುವಂತ ಮಂತ್ರ ಉಪದೇಶ ಮಾಡು ಅಂತ. ಅವನ್ ರಾಮದೇವರು ನಿನಗೆ ಜಾಂಬುವಂತ ಮಂತ್ರ ಯಾಕೆ ಬೇಕು, ಅವನೇ ಕೇಳ್ತಾನೆ ಜಾಂಬುವಂತ ಮಂತ್ರ ತಗೊಳ್ಳು. ಜಾಂಬುವಂತ ಮಂತ್ರ ಕೊಟ್ಟು ಜಾಂಬುವಂತ ಮಂತ್ರ ಜಪ ಮಾಡಿದ್ರು, ಮೈ ತುಂಬಾ ಕೂದಲು ಬೆಳಿಲಿಕ್ಕೆ ಶುರು ಆಯ್ತು. ದುಡ್ಡು ಬರಲೇ ಇಲ್ಲ ಅವನಿಗೆ, ಕ್ಷೌರಿಕನಿಗೆ ದುಡ್ಡು ಕೊಟ್ಟು ಕೊಟ್ಟು ಮೈ ತುಂಬಾ ಕೂದಲು ತೆಗೆಸ್ಕೊಳ್ಳೋದಕ್ಕೆ ದುಡ್ಡಾಗೋಗ್ಬಿಡ್ತು ಅಂತ ಕಥೆ ಹೇಳ್ತಿರ್ತಾರೆ ಕೆಲವರು. ಯಾಕೆ ಇದನ್ನು ಹೇಳಿದೆ ಅಂದ್ರೆ, ಕೆಲವೊಂದು ನಾವು ಬೇಕು ಅಂತ ಯಾವುದೋ ಮಾಯದಲ್ಲಿ ದೇಹದ ಹತ್ರ ಕೇಳ್ಕೊಂಡ್ಬಿಡ್ತೀವಿ, ಆಮೇಲೆ ಅದನ್ನು ಬೇಡ ಆಗಿಬಿಡಕ್ಕಾಗಲ್ಲ ಅನ್ನೋಂಥ ಪರಿಸ್ಥಿತಿ ಬಂದೋಗ್ಬಿಡತ್ತೆ. ಕೆಲವು ಸಂದರ್ಭದಲ್ಲಿ ದೇವರು ಏನ್ ಮಾಡ್ತಾನೆ ಅಂದ್ರೆ, ಆ ವ್ಯಕ್ತಿಯ ಯೋಗ್ಯತೆಯನ್ನು ನೋಡಿಕೊಂಡು ಅವನು ಇದ್ದಿದ್ದನ್ನೆಲ್ಲ ಹಾಗೆ ಬಿಟ್ಬಿಟ್ರೆ ಇವನು ಹಾಳಾಗೋಗ್ಬಿಡ್ತಾನೆ ಅಂತ ಹೇಳಿ ಎಲ್ಲವನ್ನ ಇಸ್ಕೊಂಡ್ಬಿಡ್ತಾನಂತೆ. ಮಧ್ವಾಚಾರ್ಯರ ತಮ್ಮನಿಗೂ ಹಾಗೆ ಆಯ್ತು ನೋಡಿ. ಮಧ್ವಾಚಾರ್ಯರ ತಮ್ಮನಿಗೆ ಹೀಗಾಯ್ತು ಅಂತ ಕೇಳ್ಬಿಟ್ರೆ ನಾವು ಏನ್ ಮಧ್ವಾಚಾರ್ಯ ಮಹಿಳೆ ಬಂದಾಗಾಯ್ತು ಅಂತ ಅನ್ಸ್ಬಿಡುತ್ತ ನಮ್ಗೆ. ವಿಧಿಭ್ರೋ ವಿಭ್ರಮ ಪಶ್ಯ ಧನ ಗೋಧಾನ್ಯ ಸಂಪದ ನಿರ್ವೇದಿನ ವೇದವಿದ ತೇನಾಪೇ ವೇದವಾದಿರಾ. ನೋಡಿ ವಿಧಿ ಎಂತಹ ಕೆಲಸ ಮಾಡಿಬಿಡ್ತು ಅಂದ್ರೆ, ಮಧ್ವಾಚಾರ್ಯರ ತಮ್ಮನಿಗೆ ಅವರ ಅಪ್ಪ ಅಮ್ಮ ಇರೋ ತನಕ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಸ್ವಲ್ಪ ವರ್ಷಗಳಾಗ್ತಾ ಇದ್ದಂತೆ ಮನೆಯಲ್ಲಿ ಹಸುಗಳಿದ್ವು, ಮತ್ತೆ ಬೇಕಾದಷ್ಟು ದುಡ್ಡಿತ್ತು, ಧಾನ್ಯ ಇತ್ತು, ಭೂಮಿ ಇತ್ತು, ಒಂದೊಂದೇ ಒಂದೊಂದೇ ಕೈ ಬಿಟ್ಟು ಹೋಗ್ಲಿಕ್ಕೆ ಶುರುವಾಯಿತು. ಕೊನೆಗೇನು ಇಲ್ಲ ಅನ್ನೋ ಸ್ಥಿತಿ ಬಂದು ಹೋಗ್ಬಿಡ್ತು. ಮಧ್ವಾಚಾರ್ಯರ ತಮ್ಮನಿಗೆ ಈ ತರಹ ಬಡತನ ಬಂದ್ಬಿಡ್ತು ಅಂದ್ರೆ ಎಂತ ಗಾಬರಿ ಆಗುತ್ತೆ ನಮಗೆ. ಯಾಕೆ ಬಂತು ಮಧ್ವಾಚಾರ್ಯರು ಅವನಿಗೆ
ದುಡ್ಡು ಬರಲಿ ಅಂತ ಒಂದು ಬಾಯಲ್ಲಿ ಮಾತು ಹೇಳಿಬಿಟ್ಟಿದ್ರೆ ಅವನು ಕೋಟ್ಯಾಧಿಪತಿ ಆಗೋಗ್ಬಿಡ್ತಾ ಇದ್ದ. ಆದರೆ ದುಡ್ಡು ಹೋಯ್ತು ನೋಡ್ರಿ, ದುಡ್ಡು ಹೋಗ್ತಾ ಇದ್ದಂತೇನೆ ಆ ತಮ್ಮನಿಗೆ ವೈರಾಗ್ಯ ಬಂದ್ಬಿಡ್ತು. ಕೆಲವು ಬಾರಿ ತಾನಾಗೆ ವೈರಾಗ್ಯ ಬರದಿದ್ದವ್ರಿ ಪರಮಾತ್ಮ ಏನ್ ಮಾಡ್ತಾನೆ, ಎಲ್ಲ ಇಸಿದುಕೊಂಡು ಅವ್ರು ವೈರಾಗ್ಯ ಬರುವಂತೆ ಮಾಡ್ತಾನೆ. ಮಧ್ವಾಚಾರ್ಯರ ತಮ್ಮ ಆ ಬಡತನದಲ್ಲಿ ವೈರಾಗ್ಯವನ್ನ ಪಡೆದುಕೊಂಡು ಮಧ್ವಾಚಾರ್ಯರನ್ನ ಭೇಟಿ ಮಾಡ್ಲಿಕ್ಕೆ ಬಂದಂತೆ. ಯಾಕೆ, ನನಗೆ ಊಟಕ್ಕೆ ದುಡ್ಡಿಲ್ಲ, ದುಡ್ಡು ಕೊಡು ಅಂತಲ್ಲ, ನಿಮ್ಮ ಮಠದಲ್ಲಿ ನನಗೆ ಆಶ್ರಯ ಕೊಡು, ಏನಾದ್ರು ಕೆಲಸ ಮಾಡ್ಕೊಂಡಿರ್ತೀನಿ ಅಷ್ಟೇ ಊಟ ಆಗತ್ತೆ ಅಂತಲ್ಲ, ನಾನು ಸನ್ಯಾಸ ತಗೋಬೇಕು ಮಾಡಿದ್ದೀನಿ ಅಂತ ಬಂದಿತ್ತು. ಎಲ್ಲ ಬಿಟ್ಟು ಮನೆ ಬಿಟ್ಟು ಮನೆ ಉಳ್ಕೊಂಡಿತ್ತು, ಮನೆ ಏನಾಗಿರಲಿಲ್ಲ. ಇಲ್ಲೇನು ಹೇಳಿದ್ರು, ವಿಧಿಭ್ರೂ ವಿಭ್ರಮ ಭ್ರಶ್ಯ ಧನ ಗೋ ಧಾನ್ಯ ಸಂಪದ, ಈ ಸಂಪತ್ತುಗಳು ಹೋಯ್ತು, ಮನೆ ಒಂದು ಉಳ್ಕೊಂಡಿತ್ತು. ಈಗೂ ಇದೆ ಮನೆ ಪಾಚಕದಲ್ಲಿ, ಮಧ್ವಾಚಾರ್ಯರು ಮನೆ ಇದೆ, ಅದು ವಿಷ್ಣು ತೀರ್ಥರ ಮನೆಯೂ ಹೌದು, ಮಧ್ಯಗೆಯ ಭಟ್ಟರ ಮನೆಯೂ ಹೌದು. ಮನೆ ಒಂದಿತ್ತು, ಅಂತಹ ಏನು ದುಡ್ಡಿಲ್ಲ ಕಾಸಿಲ್ಲ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ, ನಾನು ಸನ್ಯಾಸ ತಗೊಳ್ತೀನಿ ಅಂತ ಕೇಳಿಕೊಂಡ್ರು. ಮಧ್ವಾಚಾರ್ಯರು ಅಂದ್ರು, ಹಾಗೆಲ್ಲ ಸನ್ಯಾಸ ಬೇಕು ಕೊಡೋಕ್ಕಾಗಲ್ಲಪ್ಪ, ಪ್ರತೀಕ್ಷೆ ಮಾಡಬೇಕಾಗತ್ತೆ ಅಂದರು. ಇವತ್ತು ಸನ್ಯಾಸ ಕೊಡಬೇಕು ನಿರ್ಣಯ ಮಾಡಿ ನಾಳೆ ಸನ್ಯಾಸ ಕೊಡೋಕ್ಕೆ ಏನು ಮಕ್ಕಳಾಡೋ ಅಡುಗೆ ಪುಚ್ಚ ಆಟನ ಅದು ಬೇಡ, ನಾಳೆ ಅನ್ನಿಸ್ತು ಸನ್ಯಾಸ ಬಿಟ್ಟು ಬರ್ಲಿಕ್ಕೂ ಬರುತ್ತೆ. ಆಗಲ್ಲ ಆಗಲ್ಲ, ಹೋಗಿ ಮನೇಲಿರು, ನಾನು ನೋಡ್ಕೊಂಡು ಬರ್ತೀನಿ, ನನ್ಗೆ ಯಾವಾಗ ಕೊಡಬೇಕು ಅಂತ ಅನ್ಸತ್ತೋ ಆವಾಗ ಬರ್ತೀನಿ ಹೋಗು ಅಂತ ಹೇಳಿ. ಯಾಕೆ ಅಂತಂದರೆ ಮಧ್ವಾಚಾರ್ಯರು ಆವಾಗ ಚಾತುರ್ಮಾಸ್ಯದಲ್ಲಿದ್ದರು. ಚಾತುರ್ಮಾಸ್ಯದಲ್ಲಿ ನಾನು ಸನ್ಯಾಸಾಶ್ರಮವನ್ನು ಕೊಡೋದಿಲ್ಲ, ನಾನು ಮುಗಿಸ್ಕೊಂಡು ಬರ್ತೀನಿ ಹೋಗು. 14ನೇ ಸರ್ಗದಲ್ಲಿ ಕೇಳಿದ್ವಿ ನಾವು, ಆ ರಾಜನ ಅಪೇಕ್ಷೆಯಂತೆ, ಜಯಸಿಂಹರಾಜನ ಅಪೇಕ್ಷೆಯಂತೆ ಅವನ ರಾಜ್ಯದಲ್ಲೇ ಮಧ್ವಾಚಾರ್ಯರು ಇದ್ರು, ಅಲ್ಲೇ ಚಾತುರ್ಮಾಸ್ಯಕ್ಕೂ ಕೂತ್ಕೊಂಡಿದ್ರು ಮಧ್ವಾಚಾರ್ಯರು. ಆವಾಗಲೇ ಇವರು ಬಂದು ಕೇಳ್ಕೊಂಡಿದ್ರು ನಮ್ಮ ಸನ್ಯಾಸ ಕೊಡ್ರಿ ಅಂತ. ಸಮಯಾಪೇಕ್ಷೆಯೋರು ವೀಕ್ಷ ಗಮಯಾಮಾಸ ಧಾಮತಂ, ಅದಕ್ಕೊಂದು ಸಮಯ ಬರುತ್ತೆ, ಅಲ್ಲಿ ತನಕ ನೀನು ನಿಮ್ಮ ಮನೆಯಲ್ಲೇ ಇದ್ದು ಕಾಯಬೇಕು, ಹೋಗು ಅಂತ ವಾಪಸ್ ಕಳಿಸ್ಬಿಟ್ರು. ವಾಪಸ್ ವಿಷ್ಣು ತೀರ್ಥರು ಹೋದ್ರು, ವಿಷ್ಣು ತೀರ್ಥರು ಮುಂದೆ ವಿಷ್ಣು ತೀರ್ಥರಾಗೋರು ಈಗ ಹೋದ್ರು ಅಂತ ಹೇಳಿದ್ರು. ವಾಪಸ್ ಹೋದ್ರು, ಪಾಯಿನ ಸನ್ಯಾಸ ಕೊಟ್ಬಿಡ್ತಾರಪ್ಪ, ಇನ್ನೊಂದು ಎರಡು ಮೂರು ತಿಂಗಳಿದೆ, ಏನಾದ್ರು ಏನು ಮಾಡೋದೆಲ್ಲ ಮಾಡಿ ಮುಗಿಸ್ಬಿಡೋಣ, ಏನೇನು ಮಾಡಬೇಕು ಅಂತ ಆಸೆಗಳಿದೆ ಎಲ್ಲ ಮಾಡಿ ಮುಗಿಸ್ಬಿಡೋಣ ಅಂತಲ್ಲ, ಅವ್ರು ಆ ಉಳಿದೋ ಕಾಲವನ್ನು ಹೇಗೆ ಕಳೆದ್ರು ಅಂತ ಅನ್ನೋದನ್ನು ಹೇಳ್ತಾರೆ. ನ ಜಘಾಸ ನ ಸುಶ್ವಾಪ ನ ಜಹಾಸ ಸ ಧೀರಧೀಹಿ ಸಮಯಾರ್ಥಿ ಸ್ಮರಣ್ ಜ್ಯೇಷ್ಠಂ ರಾಮಂ ರಾಮಾನುಜೋಯಥ. ಅವರೊಂದು ಊಟ ಅಂತ ಮಾಡಲಿಲ್ಲ, ನಿದ್ರೆ ಅಂತ ಮಾಡಲಿಲ್ಲ, ಒಂದು ಒಬ್ಬರ ಜೊತೆಗೆ ನಕ್ಕು ಕಲಿತು ಹರಟ ಹೊಡಿಲಿಲ್ಲ. ಹಾಗೆ ಅವರು ತಮ್ಮ ಮನೆಯಲ್ಲಿ ಕಾಲ ಕಳೀತಾ ಇದ್ರು. ಮನೆ ಹಿಂದೆ ಅಣ್ಣನೇ ನಿರ್ಮಾಣ ಮಾಡಿದಂತಹ ತೀರ್ಥ ಇದೆ, ವಾಸುದೇವ ತೀರ್ಥ ಇದೆ, ಸ್ನಾನ ಮಾಡ್ತಾ ಇದ್ರು, ಏನೋ ಜಪ ಪಾರಾಯಣಾದಿಗಳನ್ನು ಮಾಡ್ಕೊಂಡು ಇದು ಬಿಟ್ಟಿದ್ರಷ್ಟೇ. ಯಾಕೆ ಅಂದರೆ ನಮ್ಮ ಅಣ್ಣ ಬರ್ತಾನೆ ಅಂತ ಕಾಯ್ತಾ ಕೂತಿದ್ರಷ್ಟೇ. ಇದಕ್ಕೆ ಉದಾಹರಣೆ ಕೊಡಬೇಕು ಅಂತಂದ್ರೆ ಏನು ಗೊತ್ತಾ, ರಾಮಂ ರಾಮಾನುಜೋಯಥ ಅಂತ ಹೇಳಿ ಭರತನ ಉದಾಹರಣೆ ಕೊಡ್ತಾರೆ. ಹಿಂದೆ ಹೀಗೆ ರಾಮಾಯಣದಲ್ಲೂ ನಡೆದಿತ್ತು ಕಥೆ, ಏನಂತ, ರಾಮದೇವರು ಕಾಡಿಗೆ ಹೊರಟು ಹೋಗಿದ್ರು, ಭರತ ಕಾಡಿಗೆ ಹೋದ ರಾಮದೇವರಿದ್ದಲ್ಲಿಗೆ, ಎಲ್ಲ ತಮ್ಮ ಚತುರಂಗ ಸೈನ್ಯವನ್ನು ತಗೊಂಡು ರಾಮದೇವರಿಗೆ ಹೊಸ ಎಲ್ಲ ಆಭರಣ ಪಾದುಕೆ ಪೀತಾಂಬರ ಎಲ್ಲವನ್ನೂ ಕಿರೀಟ ತಗೊಂಡು ಹೋಗಿ ಇಲ್ಲೇ ಪಟ್ಟಾಭಿಷೇಕ ಮಾಡ್ಕೊಂಡೇ ಕರ್ಕೊಂಡೋಗ್ಬೋದು ಅನ್ನೋಷ್ಟು ಮಂಡಿ ತಯಾರಿ ಮಾಡ್ಕೊಂಡು ಹೊರಟೋಗಿದ್ದ ಅವನು. ರಾಮದೇವರು ಏನು ಮಾಡಿದರು, ಸಮಯಾಪೇಕ್ಷೆಯ, ಅದಕ್ಕೊಂದು ಸಮಯ ಇಟ್ಟರು, 14 ವರ್ಷದ ತನಕ ನಾನು ಬರಲ್ಲ, ಆಮೇಲೆ ನಾನು ಬರ್ತೀನಿ ನೀ ಅಲ್ಲೇ ಹೋಗಿರು ಅಂದರು. ಭರತ ಒಪ್ಕೊಂಡು ಹೇಗೋ ಪಾಪ ಆಗಲಿ ಅಂತೇಳಿ ರಾಮದೇವರ ಪಾದಕ್ಕೆ ತಲೆ ಮೇಲೆ ಇಟ್ಕೊಂಡು ಬಂದು ಇದ್ದು. ಹೇಗಿದ್ದ ಅವನು, ರಾಜ್ಯವನ್ನೆಲ್ಲ ಅವನು ಆರಾಮಾಗಿ 14 ವರ್ಷ ತಿಂದುಂಡು ತೇಗಿ ರಾಜ್ಯ ಎಲ್ಲ ಖಾಲಿ ಮಾಡಿ ರಾಮದೇವ ಬರ್ತದಂತೆ ನೋಡಿ, ಎಲ್ಲ ಖಾಲಿ ಆಗೋಗಿದೆ, ಏನ್ ಮಾಡ್ತೀಯ ಮಾಡು, ಬಿಟ್ಕೊಟ್ಟು ಹೋಗ್ಬಿಡ್ಬೋದಾಗಿತ್ತು. ಆದರೆ ಅವನು ನೆಲದ ಮೇಲೆ ಮಲಗದ, ರಾಜೋಚಿತವಾದ ಒಂದು ಬಟ್ಟೆ ಉಟ್ಕೊಳ್ಳಿಲ್ಲ, ಆಹಾರ ಪದಾರ್ಥವು ಕೂಡ ಹೇಗೆ ಅಂತಂದ್ರೆ ಏನೋ ಹಸುವಿನ ಸೆಗಣಿಗೆ ಬಂದಂತ ಧಾನ್ಯಗಳನ್ನು ತಗೊಂಡು ಜೀವನ ಮಾಡಿಬಿಟ್ಟ. ಒಬ್ಬ ಋಷಿ ಕಾಡಿನಲ್ಲಿ ಹೇಗಿರಬೇಕೋ ಹಾಗಿದ್ಬಿಟ್ಟ, ಅದು ಊರೊಳಗಲ್ಲ, ಊರ್ ಹೊರಗೆ ನಂದಿ ಗ್ರಾಮದಲ್ಲಿ ಇದ್ದುಕೊಂಡು ಅವನೇನ್ ಮಾಡ್ದ ಅಂದ್ರೆ, ಅಯೋಧ್ಯೆಯ ರಕ್ಷಣೆ ಮಾಡೋದು ನನ್ನ ಜವಾಬ್ದಾರಿ. ಸಿಂಹಾಸನದ ಮೇಲೆ ರಾಮದೇವರು ಪಾದುಕೆ ಇಟ್ಟ, ರಾಮದೇವರೇ ರಾಜ್ಯವನ್ನು ನೋಡ್ಕೊಳ್ತಾ ಇದ್ದಾರೆ. ನಂದೆಷ್ಟಪ್ಪ,
ರಾಮದೇವರ ರಾಜ್ಯವನ್ನ ಕಾಪಾಡುವ ಜವಾಬ್ದಾರಿ ಅಷ್ಟೇ ನನ್ನದು, ಇಲ್ಲಿರೋದು ಯಾವುದು ಒಂದು ಪೈಸ ನನ್ನದಲ್ಲ ಅಂತನ್ನುವ ಭಾವನೆಯಿಂದ ರಾಮದೇವರ ರಾಜ್ಯವನ್ನು ನೋಡ್ಕೊಂಡ. 14 ವರ್ಷ ಆದ್ಮೇಲೆ ರಾಮದೇವರು ಬಂದ್ರೆ ರಾಮ ಕಾಡಿಗೆ ಹೋಗುವ ದಿವಸ ಅಯೋಧ್ಯ ಪಟ್ಟಣದ ದುಡ್ಡಿನ ಖಜಾನೆಯಲ್ಲಿ ಎಷ್ಟಿತ್ತು ಅದರ 10 ಪಟ್ಟಾಗಿತ್ತಂತೆ. ಭರತ ಅಷ್ಟು ಅಭಿವೃದ್ಧಿ ಮಾಡಿದ್ದ, ಒಂದು ಪೈಸ ಮುಟ್ಟಲಿಲ್ಲ, ಎಲ್ಲ ರಾಮದೇವರು ಕೊಟ್ಟು ಕೈ ಮುಗಿದ್ಬಿಟ್ಟ. ಅವನು ಹೇಗೆ ಅಣ್ಣ ಬರ್ತಾನೆ ಅಂತನ್ನುವ ಸಲುವಾಗಿ 14 ವರ್ಷ ಇದ್ರೋ, ಇವ್ರು ಹಾಗೊಂದು 3-4 ತಿಂಗಳಿದ್ರು. ನೋಡ್ರಿ, 14 ವರ್ಷ ಅವನು ಕಳೆದಿರಬಹುದು, ಆದ್ರೆ 4 ತಿಂಗಳಲ್ಲಿ ಒಂದು ದಿವಸ ಕಳೆಯೋದು ಕಷ್ಟ ಇದೆ. ಒಬ್ರು ಬರ್ತಾರೆ ಅನ್ನೋ ಸಲುವಾಗ್ಕಾದ್ರೆ ಮನೆಗೆ ಯಾರಿಗೋ ಬ್ರಾಹ್ಮಣರಿಗೆ ಊಟಕ್ಕೆ ಹೇಳಿರ್ತೀವಿ, ಅವ್ರು ಬರೋ ಒಂದು 10 ನಿಮಿಷ ತಡ ಆಗ್ಬಿಡ್ತು ಅಂತಂದ್ರೆ ನಾವು ಕಂಡವ್ರಿಗೆಲ್ಲ ಕರೆ ಮಾಡ್ರಿ, ಹೋ ಹೋ ಮಾಡ್ರಪ್ಪ ಬರ್ಲಿಲ್ಲ, ಎಷ್ಟೊತ್ತಾಯ್ತು, ದೂರವಾಣಿ ಸಂಖ್ಯೆ ತೆಗಿರಪ್ಪ ಅವ್ರದು, ಹಚ್ಚರೋ ಮಾತಾಡ್ರೋ, ಯಾಕೆ ಬರ್ಲಿಲ್ಲ ಕೇಳ್ರೋ, ಹತ್ತಾ ಇಲ್ಲ ಹಾಗೆ ಹೀಗೆ ಮನೆಯೆಲ್ಲ ಹಾರಾಗ್ಬಿಡ್ತೀವಿ ನಾವು. ಕೊನೆಗೆ ಮತ್ತೆ ಅವ್ರು ಬಂದರೂ ಊಟ ಕೂಡಿಸ್ಲಿಕ್ಕೆ ಅರ್ಧ ಅಂತ ತಡ ಮಾಡ್ತೀವಿ ಅನ್ನೋ ಬೇರೆ ವಿಚಾರ. ಕೆಲವೊಂದು ಸ್ವಲ್ಪ ಅವ್ರು ಹೀಗೆ ಮಾಡ್ತಾರೆ ಅಂತ ಅವ್ರು ಬೇಗ ಬಂದ್ಬಿಟ್ರು ಅಂದ್ಕೊಡ್ರಿ, ಹೇಳಿ ಸಮಯಕ್ಕೆ ಬಂದ್ಬಿಟ್ಟಿದ್ದಾರೆ ಅವರು. ಮತ್ತೆ ಏನೋ ಇಷ್ಟು ಸರಿಯಾದ ಸಮಯಕ್ಕೆ ಬಂದು ಬರ್ತಾರೆ ನಾವು ಅನ್ಕೊಂಡಿಲ್ಲ, ಬಂದ್ಬಿಟ್ರು ಅವರು ಅಂತ ನಾವು ತಲೆ ಕೆಡಿಸ್ಕೊಂಡ್ಬಿಡ್ತೀವಿ. ಯಾಕೆ ಮಾತು ಹೇಳಿದೆ ಅಂದ್ರೆ, ಒಬ್ಬರಿಗಾಗಿ ನಾವು ಕಾಯೋದು ಅಂತಿದೆಯಲ್ಲ ಅದು ತುಂಬಾ ಕಷ್ಟದ ಕೆಲಸ. ಅದು ಕೂಡ ಏನು ಅಂದ್ರೆ ಅವ್ರು ಬರೋದು ನಮಗೆ ತುಂಬಾ ಬೇಕಾಗಿರಬೇಕು, ಆವಾಗಂತೂ ತಲೆಗೆಟ್ಟೋಗ್ಬಿಡುತ್ತೆ. ಒಂದೊಂದು ನಿಮಿಷವೂ ಕೂಡ ಏನೋ ದೊಡ್ಡ ಕಾಲಾವಧಿ ಕಳೆದಾಗೋಗ್ಬಿಡತ್ತೆ. ವಿಷ್ಣು ತೀರ್ಥರಿಗೆ ಅವರಿಗೆ ಕಾದು 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 ಅದರ ಸಲುವಾಗಿ ಅಂತ ಕಾಯ್ತಾ ಇದ್ರು. ಅಂತೂ ಮಧ್ವಾಚಾರ್ಯರು ಪಾಜಕಕ್ಕೆ ಬಂದರು, ಚಾತುರ್ಮಾಸ್ಯ ಮುಗಿಸ್ಕೊಂಡು ಪಾಜಕಕ್ಕೆ ಮಧ್ವಾಚಾರ್ಯರು ಬಂದರು. ನೋಡಿ, ಪಾಜಕ ಬಿಟ್ಟು ಉಡುಪಿ ಹೋಗಿ ಸನ್ಯಾಸ ತಗೊಂಡ್ರು ಮಧ್ವಾಚಾರ್ಯರು ಅಂತ ಕಥೆ ಕೇಳಿದ್ವಿ. ಆಮೇಲೆ ಮಧ್ವಾಚಾರ್ಯರು ಆ ಊರು ಹೋದ್ರು ಈ ಊರಿಗೆ ಹೋದ್ರು ಅಂತ 108 ಊರುಗಳ ಕಥೆ ಕೇಳಿದ್ವಿ. ಇನ್ನೊಂದ್ಸರಿ ಪಾಜಕಕ್ಕೆ ಬಂದ್ರು ಅಂತ ಕಥೆನೇ ಕೇಳಿಲ್ಲ ನಾವು, ಇದೇ ಮೊದಲನೇ ಸರಿ ಕೇಳ್ತಾ ಇರೋದು. ರಾಜ್ಯೇ ಕಥಂಚಿನ್ ನಿಕ್ಷಿಪ್ಯ ರಾಜಾನಂ ವಿರಹಾರ್ದಿತಂ ಅವಕಾರ ಭುವಂ ಪ್ರಾಯಾತ್ ಭಗವಾನ್ ಶರದತ್ಯಯೇ. ಚಾತುರ್ಮಾಸ ಮುಗಿಸ್ಕೊಂಡು ಆಚಾರ್ಯರು ಊರಿಂದ ಬಿಟ್ಟು ಹೊರಟ್ರೆ ಆ ರಾಜ ಅಂತಾನೆ, ನೀವು ನಮ್ಮೂರು ಬಿಟ್ಟು ಹೋಗ್ಬೇಡಿ ಅಂತಾನೋ, ಏನ್ ಮಾಡ್ತೀರಿ ಹೇಳಿ. ಅವನ್ ರಾಜ, ನಿಮ್ಗೇನು ಬೇಕೋ ಆ ವ್ಯವಸ್ಥೆ ಮಾಡಿಕೊಡ್ತೀನಿ, ಕಾಯಮ್ಮ ನಮ್ಮೂರಲ್ಲೇ ನೀವು ಇದ್ಬಿಡಿ. ಮಧ್ವಾಚಾರ್ಯ ಅಂದ್ರು, ನಾವು ಸನ್ಯಾಸಿಗಳಪ್ಪ, ಚಾತುರ್ಮಾಸ ಇತ್ತು ಅಂತಿದ್ವಿ, ಇನ್ನಿರಕ್ಕಾಗಲ್ಲ ಅಂತ ಹೊರಟು ಅಲ್ಲಿಂದ ಪಾಜಕಕ್ಕೆ ಬಂದ್ರು. ತಮ್ಮ ಅವತಾರ ಭೂಮಿ ಪಾಜಕಕ್ಕೆ ಬಂದ್ರು. ಅಲ್ಲಿ ಬಂದು ತಮ್ಮ ತಮ್ಮನಿಗೆ ಸನ್ಯಾಸಾಶ್ರಮವನ್ನ ಪ್ರದಾನ ಮಾಡಿದ್ರು. ಅವರು ಸನ್ಯಾಸ ಕೊಡಬೇಕಾದ್ರೆ ಮಧ್ವಾಚಾರ್ಯರು ಎಷ್ಟು ಅಂಶಗಳನ್ನ ಗಮನಿಸಿದ್ರು ಅಂತ ಹೇಳ್ತಾರೆ. ನೋಡಿ, ಒಬ್ಬ ಶಿಷ್ಯನನ್ನ ನಾವು ಸ್ವೀಕಾರ ಮಾಡಬೇಕಾದ್ರೆ ಎಷ್ಟೆಲ್ಲ ಅಂಶಗಳನ್ನ ಗಮನಿಸಬೇಕಾಗತ್ತೆ. ಇದೇನು ಮಾಮೂಲಿ, ನಾವು ಗೃಹಸ್ಥಾಶ್ರಮಿಗಳಾಗಿದ್ದು ಒಬ್ಬ ಬ್ರಹ್ಮಚಾರಿಯನ್ನು ನಮ್ಮ ಶಿಷ್ಯ ಮಾಡಿಕೊಳ್ಬೇಕಾದ್ರೆ ಎಷ್ಟು ವಿಚಾರ ಮಾಡಬೇಕು, ಅದಕ್ಕೆ ಅಷ್ಟು ವಿಚಾರ ಮಾಡಬೇಕಾದ್ರೆ ಒಬ್ರು ಸನ್ಯಾಸಿಗಳು ಎಲ್ಲ ಬಿಟ್ಟು ನಿಂತವರು ಮತ್ತೊಬ್ಬನನ್ನ ತಮ್ಮ ಶಿಷ್ಯ ಅಂತ ಸನ್ಯಾಸಿ ಮಾಡಿಕೊಳ್ಬೇಕಾದ್ರೆ ಎಷ್ಟು ವಿಚಾರ ಮಾಡಬೇಕು. ಒಂದು ಶ್ಲೋಕದ ಎಲ್ಲ ಕೂಡಿಸ್ಕೊಟ್ರು ನಾರಾಯಣ ಪಂಡಿತಾಚಾರ್ಯರು. ವಿಶುದ್ಧ ದ್ವಿಕುಲಂ ಶ್ರೌತಂ ಶುಚಿಂಕೃತ ಪಿತೃಕ್ರಿಯಂ ವಿರಕ್ತಂ ವಿಷಯಾನ್ ಭುಕ್ತ್ವಾ ವ್ಯಥಾನ್ ಮಧ್ವೋನುಜಂ ಯತಿಂ. ತಮ್ಮ ತಮ್ಮನನ್ನ ಸನ್ಯಾಸಿ ಅಂತ ಮಧ್ವಾಚಾರ್ಯರು ಮಾಡಬೇಕಾದ್ರೆ ಏನೆಲ್ಲ ಗಮನಿಸಿದ್ರು. ಮೊದಲನೇದಾಗಿ ವಿಶುದ್ಧ ದ್ವಿಕುಲಂ, ಎರಡು ಕುಲಗಳು ಶುದ್ಧವಾಗಿದೆಯಾ ಇಲ್ವಾ? ಮಧ್ವಾಚಾರ್ಯರಿಗೆ ಗೊತ್ತು ಇವನ್ ಕುಲ ಶುದ್ಧ ಇದೆ, ಪರೀಕ್ಷೆ ಮಾಡಬೇಕಾದೇನ್ ಕಾರಣ ಇಲ್ಲ, ಯಾಕೆ ಅವ್ರು ಹುಟ್ಟಿದ ಕುಲನೇ ಅದು. ಎರಡು ಕುಲಗಳು ಅಂದ್ರೆ ಏನ್ ಗೊತ್ತಾ, ಈ ಕಡೆ ತಂದೆಯ ಕುಲ, ಆ ಕಡೆ ತಾಯಿಯ ಕುಲ, ಎರಡೂ ಶುದ್ಧವಾಗಿರ್ಬೇಕು. ಅಂದ್ರೆ ತಂದೆಯ ತಂದೆ, ತಂದೆಯ ತಾಯಿ, ಅವರೆಲ್ಲ ಬ್ರಾಹ್ಮಣರಾಗಿರ್ಬೇಕು ಅಂತ ಅರ್ಥ. ಅವನ್ ಯಾರೋ ಎಲ್ಲೋ ಯಾರೋ ಶೂದ್ರ ಯಾವ್ದೋ ಜಾತಿ ವಿವಾಹ ಮಾಡ್ಕೊಂಡ್ಬಿಟ್ಟು ಅವ್ರು ಹುಟ್ಟಿದವ, ನೀವು ಬ್ರಾಹ್ಮಣ ಹೆಂಗಾಗ್ಬೇಕು ಹೇಳಿ. ಹಾಗೆ ಇವನ್ ಬ್ರಾಹ್ಮಣ ಅಪ್ಪ ತಾಯಿ ಯಾವ್ದೋ ಬೇರೆ ಜಾತಿಗಳಾಗ್ಬಿಟ್ರೆ ಅವನಿಗೆ ಸನ್ಯಾಸ ಕೊಟ್ಟು ಮಧ್ವಾಚಾರ್ಯರಿಗೆ ಹೋಗ್ಬೇಕು. ಹೀಗಿಲ್ಲ, ವಿಶುದ್ಧ ದ್ವಿಕುಲಂ, ತಂದೆ ತಾಯಿ ಎರಡೂ ಕುಲಗಳಲ್ಲೂ ಕೂಡ ಅತ್ಯಂತ ಶುದ್ಧಿ ಇದೆ. ಅವರ ಈ ಕುಲ ಶುದ್ಧಿಯ ಜೊತೆಗೆ ಶ್ರೌತಂ, ಎಲ್ಲ ಶ್ರೌತ ಕಾರ್ಯಗಳನ್ನು ಮಾಡುವುದರಲ್ಲಿ ಅವರು ಪ್ರವೀಣರಿದ್ದಾರೆ. ವೇದ ಗಿದ ಎಲ್ಲ ಓದ್ಕೊಂಡಿದ್ದಾರೆ, ವೇದ ಜ್ಞಾನಿ ಇದ್ದಾನೆ ಇವನು. ಸನ್ಯಾಸ ತಗೊಂಡ ಮೇಲೆ ಓದ್ಲಿಕ್ಕೆ ಶುರು ಮಾಡೋದಲ್ಲ, ಎಲ್ಲ ಓದ್ಕೊಂಡಿದ್ದಾನೆ ಇವನು, ಆಮೇಲೆ ಸನ್ಯಾಸ ಕೊಡ್ತಾ ಇದ್ದಾರೆ ಮಧ್ವಾಚಾರ್ಯರು.
ಆಮೇಲೆ ಮುಖ್ಯ ಇವನ ಕರ್ತವ್ಯ ಏನಿತ್ತು, ತಂದೆ ತಾಯಿಗಳನ್ನು ನೋಡ್ಕೊಳ್ಳೋ ಕರ್ತವ್ಯ ಇತ್ತು, ಅದನ್ನು ಮುಗಿಸಿದ್ದಾನೆ. ಅವ್ರು ಬದುಕದಾಗ ಅವ್ರು ನೋಡ್ಕೊಂಡಿದ್ದಾಗಿದೆ. ಮತ್ತು ತಂದೆ ತಾಯಿಗಳ ಏನು ಶ್ರಾದ್ದಾದಿಗಳನ್ನು ಮಾಡಬೇಕಾಗಿತ್ತು, ಕೊನೆಯದಾಗಿ ಅವನು ಎಲ್ಲ ಮಾಡಿ ಮುಗಿಸಿದ್ದಾನೆ. ಇವೆಲ್ಲ ಏನು ಆವಾಗ ಮಾಡಬೇಕಾದಂಥ ಕಾರ್ಯಕಲಾಪಗಳು. ಎಲ್ಲದಕ್ಕಿಂತಲೂ ದೊಡ್ಡ ಅಧಿಕಾರ ಯಾವುದು ಗೊತ್ತಾ? ವೈರಾಗ್ಯ. ವೈರಾಗ್ಯ ಬೇಕಲ್ರಿ, ಕೆಲವರಿಗೆಲ್ಲ ವೈರಾಗ್ಯ ಸ್ವತಃ ಸಿದ್ಧವಾಗಿರುತ್ತೆ. ಈ ಮಧ್ವಾಚಾರ್ಯರ ತಮ್ಮನಿಗಂತೂ ವೈರಾಗ್ಯ ಹೇಗೆ ಗೊತ್ತಾ? ಅವರಿಗೆ ಸ್ವಭಾವತಃ ವೈರಾಗ್ಯ ಇರೋದ್ರ ಜೊತೆಗೆ ವಿರಕ್ತಂ ವಿಷಯಾನ್ ಭುಕ್ತ್ವ, ಎಲ್ಲ ವಿಷಯಗಳನ್ನು ಪರಿಚಯಿಸಿಕೊಂಡು ಪ್ರತಿಯೊಂದು ವಿಷಯಗಳು ಕೂಡ ಅಸಾರವಾಗಿದೆ ಅಂತನ್ನೋದನ್ನು ಗುರುತಿಸಿ ಅವರೇನು ಮಾಡಿದರು? ವಿರಕ್ತರಾಗಿದ್ದಾರೆ. ಹೀಗಿರಬೇಕಪ್ಪ ಅಂದರು. ಹಿಂದೆ ಅನೇಕ ಬಾರಿ ವಿಚಾರವನ್ನು ತಿಳ್ಕೊಂಡಿದ್ದೀವಿ. ನಾಲ್ಕನೇ ಸರ್ಗದಲ್ಲಿ ಮಧ್ವಾಚಾರ್ಯರು ನಾನು ಯಾಕೆ ಸನ್ಯಾಸ ತಗೊಳ್ತೀನಿ ಅಂತ ಹೇಳಿದ್ರು ಅಂತ ತಿಳಿಸ್ಬೇಕಾದ್ರೆ ಒಂದು ಶ್ಲೋಕ ಬಂತು. ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸ ವಿಧಿ ಶ್ರುತೌ ಶ್ರುತಃ ಅಂತ. ಮನುಷ್ಯನೀಗ ಸನ್ಯಾಸ ತೆಗೆದುಕೊಳ್ಳೋ ಅಧಿಕಾರ ಯಾವಾಗ ಬರುತ್ತೆ ಅಂತಂದ್ರೆ ಅವನಿಗೆ ವೈರಾಗ್ಯ ಅನ್ನೋದಿರಬೇಕು. ವೈರಾಗ್ಯ ಇದೆಯಾ ಸನ್ಯಾಸ ತಗೋ, ಇಲ್ಲ ಸನ್ಯಾಸ ತಗೋಬೇಡ. ವೈರಾಗ್ಯ ಸಕಲ ವಿಷಯಗಳಲ್ಲೂ ಕೂಡ ವೈರಾಗ್ಯ ಇರಬೇಕು. ಅದು ಕೂಡ ಹೇಗೆ ಅಂದ್ರೆ ಸಹಜವಾಗಿ ಬರಲ್ಲ ವೈರಾಗ್ಯ, ಪ್ರಯತ್ನ ಪಟ್ಟು ವೈರಾಗ್ಯವನ್ನು ತಂದುಕೊಳ್ಬೇಕು. ಆ ವಿರಕ್ತರಾದವರಿಗೆ ಈ ತರಹದ ಸನ್ಯಾಸಾಶ್ರಮದಲ್ಲಿ ಅಧಿಕಾರ ಇದೆ. ಅವನಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟರು. ಅದರ ನಂತರದಲ್ಲಿ ಸನ್ಯಾಸಿಗಳು ಜಪ ಮಾಡಬೇಕಾದಂತಹ ಪ್ರಣವ ಮಂತ್ರವನ್ನು ಉಪದೇಶ ಮಾಡಿದರು. ಆ ಮಂತ್ರೋಪದೇಶವನ್ನು ಪಡೆದುಕೊಳ್ಳೋದೇ ಬಹಳ ಕಷ್ಟ ಅಂದರು ನಾರಾಯಣ ಪಂಡಿತಾಚಾರ್ಯ. ರಹಸ್ಯತಿ ರಹಸ್ಯಂ ತದ್ ಬ್ರಹ್ಮ ಬ್ರಹ್ಮ ಸಮೋದದೌ ಅಮುಷ್ಮೈ ಪಂಚತಪಸೋ ನವಿದುರ್ಯತ್ತಪಸ್ವಿನಃ. ಎಷ್ಟು ಕಷ್ಟ ಒಳ್ಳೆ ಗುರುಗಳಿಂದ ಒಳ್ಳೆ ಮಂತ್ರವನ್ನು ಉಪದೇಶ ಪಡೆದುಕೊಳ್ಳೋದು ಅಂತನ್ನೋದು. ಪ್ರಣವ ಮಂತ್ರವನ್ನು ಉಪದೇಶ ಪಡೆದುಕೊಂಡಂತಹ ವಿಷ್ಣು ತೀರ್ಥರು ಎಷ್ಟು ಧನ್ಯರು ಅಂತಂದರೆ, ಬ್ರಹ್ಮದೇವರಿಗೆ ಸಮಾನನಾದಂತಹ ಒಬ್ಬ ವ್ಯಕ್ತಿಯಿಂದ ಪ್ರಣವ ಮಂತ್ರವನ್ನು ಉಪದೇಶ ಪಡೆದುಕೊಂಡ್ರು. ಈ ಪ್ರಣವ ಮಂತ್ರದ ಬಗ್ಗೆ, ಅದರ ಉಪಾಸನೆಯ ಬಗ್ಗೆ ಪಂಚತಪಸಃ ನವಿದುವು ಅಂತ ಹೇಳ್ತಾರೆ. ಪಂಚಾಗ್ನಿ ಮಧ್ಯದಲ್ಲಿ ಇದ್ದು ತಪಸ್ಸು ಮಾಡಿದ ಎಷ್ಟೋ ಜನ ಜ್ಞಾನಿಗಳಿಗೆ ಈ ಮಂತ್ರದ ಉಪಾಸನೆಯ ಮರ್ಮಗಳು ಗೊತ್ತಿಲ್ಲ. ಅಂಥ ಮಂತ್ರವನ್ನ ಮಧ್ವಾಚಾರ್ಯರು ತಮ್ಮ ತಮ್ಮನಿಗೆ ಉಪದೇಶ ಮಾಡಿದರು. ಅದು ಕೂಡ ಹೇಗೆ ಗೊತ್ತಾ? ಇದು ಸುಲಭವಾಗಿ ಸಿಗಲ್ಲ. ಎಷ್ಟು ತಪಸ್ಸು ಮಾಡಿದ್ರು ಇಂಥ ಉಪದೇಶ, ಇದರ ಸಾರಾಂಶ ಮರ್ಮಗಳು ಗೊತ್ತಾಗಲ್ಲ. ಕೇವಲ ಎಲ್ಲ ಮರ್ಮಗಳು ಗೊತ್ತಾಗೋದು ಯಾವುದರಿಂದ ಗೊತ್ತಾ? ಗುರುಗಳ ಅನುಗ್ರಹ ಹೊಂದಿದ್ರೆ ಸಾಕು. ಮಧ್ವಾಚಾರ್ಯರ ತಮ್ಮನಿಗೆ ಅದು ಹುಟ್ಟಿನಿಂದಲೇ ಸಿದ್ಧ ಆಗಿಬಿಟ್ಟಿತ್ತು. ಹುಟ್ಟಿದಾಗಿಂದಲೂ ನಮ್ಮ ತಮ್ಮಪ್ಪ ಅನ್ನುವಂತಹ ಪ್ರೀತಿ ಮಧ್ವಾಚಾರ್ಯರಿಗೆ ಅವನ ಮೇಲೆ ಇತ್ತು. ಅದಕ್ಕೆ ಪ್ರೇಮಾಮೃತ ಪ್ರಸನ್ನಾಸ್ಯ ಸ್ಮಿತಾಂಗಾಪಾಂಗ ಪೂರ್ವಕಂ ಶ್ರೀ ವಿಷ್ಣು ತೀರ್ಥ ನಾಮಾಸ್ಮೈ ಪ್ರೀತಿ ತೀರ್ಥ ಪ್ರದತ್ತವಾನ್. ಬಹಳ ಪ್ರೇಮದಿಂದ ಮಧ್ವಾಚಾರ್ಯರು ಮುಖ ನೋಡಿದ್ರೆ ಗೊತ್ತಾಗ್ತದೆ ಜನರಿಗೆ ತಮ್ಮ ತಮ್ಮನ ಮೇಲೆ ಅವರಿಗೆ ಎಷ್ಟು ಪ್ರೀತಿ ಇದೆ ಅಂತ. ನಗನಗುತ್ತಾ ಅವರು ಏನ್ ಮಾಡಿದ್ರು ಅಂದ್ರೆ ವಿಷ್ಣು ತೀರ್ಥ ಅಂತ ಹೆಸರನ್ನ ನೀಡಿದರು. ಮತ್ತೆ ಆವಾಗಿನಿಂದ ಸನ್ಯಾಸ ತಗೊಂಡ್ರೆ ಇನ್ನೇನು ಕೆಲಸ ಇದೆ? ಎಲ್ಲ ಬಿಟ್ಟು ಬಂದಿದೀಯಾ? ಕೇವಲ ನೀ ಮಾಡಬೇಕಾದ ಕೆಲಸ ಏನು? ನಾನು ಪಾಠ ಹೇಳಿದಾಗ ಬಂದು ಕೂತ್ಕೊಂಡು ಕೇಳು, ಅದನ್ನ ಮತ್ತೊಂದು ಬಾರಿ ನನ್ನ ಮುಂದೆ ಬಂದು ಹೇಳು, ಇಲ್ಲ ಇನ್ನೊಬ್ಬರ ಮುಂದೆ ಹೇಳು, ಇಲ್ಲ ನೀನು ಕೂತ್ಕೊಂಡು ಮನನ ಮಾಡು, ಇದೇ ಕೆಲಸ ನಿನಗೆ ಅಂದ್ಬಿಟ್ರು. ಶ್ರವಣೇನ ಅನುವಾದೇನ ಮನನೇನ ವೃಥಾ ಕರೋ ಕಾಲಂ ವೇದಾಂತ ಶಾಸ್ತ್ರಸ್ಯ ವೇದಾಂತ ಗುರು ಸೋದರ. ಬೇರೆ ಎಲ್ಲಾ ಶಾಸ್ತ್ರಗಳನ್ನ ಓದಿ ತಿಳ್ಕೊಂಡಿದ್ದಾಗೋಗಿತ್ತು, ಇನ್ನು ಇಡೀ ಜೀವನ ಏನಪ್ಪ ಅಂತಂದ್ರೆ ಇದೇ ವೇದಾಂತ ಶಾಸ್ತ್ರದ ಆವೃತ್ತಿ, ಶ್ರವಣ ಮಾಡೋದು, ಇನ್ನೊಬ್ರಿಗೆ ಹೇಳೋದು, ಅದನ್ನೇ ಮತ್ತು ಮನನ ಮಾಡೋದು. ಹೀಗೆ ಒಂದು ಕ್ಷಣವನ್ನೂ ಕೂಡ ವಿಷ್ಣು ತೀರ್ಥರು ತಮ್ಮ ಜೀವನವನ್ನ ಜೀವನದಲ್ಲಿ ವ್ಯರ್ಥ ಅಂತ ಮಾಡಿಕೊಳ್ಳಿಲ್ಲ. ಗೃಹಸ್ಥಾಶ್ರಮಿಗಳಕ್ಕಿಂತಲೂ ಸನ್ಯಾಸಿಗಳಿಗೆ ದೊರಕುವ ಅವಕಾಶವೇ ಇದು, ಅದಕ್ಕೆ ಸನ್ಯಾಸ ತಗೊಂಡಿದ್ದೀನಿ ಅಂದ್ರೆ ಅವರು. ಬಂದವರಿಗೆಲ್ಲ ಅಡಿಗೆ ಊಟ ಮಾಡಕ್ಕೂ, ಎಲೆ ಬಳಿ ಗೋಮ ಮಾಡು,
ಅಂತನ್ನುವಂಥ ಕೆಲಸ ತಪ್ಪಿತಲ್ರಿ ಸನ್ಯಾಸಿಗಳು ಅಂತಾದದ್ದಕ್ಕೆ. ಎಲೆ ಹಾಕ್ತಾರೆ ಆಮೇಲೆ ಬಂದು ಕೂಡೋದು, ಕೈ ತೊಗೊಂಡು ಹೋಗ್ಬಿಟ್ರೆ ಮುಗಿದೋಯ್ತಷ್ಟೆ. ಆದರೆ ಹಿಂದೆ ಅಡುಗೆ ಮಾಡೋರು ಏನು ಕಷ್ಟಪಟ್ಟರು, ಊಟ ಮಾಡಿದ ಮೇಲೆ ಎಲೆ ಗೋಮ ಮಾಡೋರು ಏನು ಕಷ್ಟಪಡ್ತಾರೆ ಅಂತನ್ನೋದು ಸನ್ಯಾಸಿಗಳಿಗೆ ಏನು ಸಂಬಂಧ, ನಾವು ಬಿಟ್ಟೊಡೋಗ್ತೀವಿ ಅಷ್ಟೇ, ಮುಗಿದೋಯ್ತು. ಮಧ್ವಾಚಾರ್ಯ ಜೊತೆ ಹೋಗ್ತಾ ಇದ್ರು ಕೂಡೋಲ್ಲ, ಊಟ ಆಗ್ತಾ ಇದ್ರು ಊಟ ಮುಗಿಸಿ ಹೊರಟೋಗ್ತಾ ಇದ್ರು ಅಷ್ಟೆ, ಆರಾಮಾಗಿ ಊಟ ಒಂದೇ ಒಂದು ಮಾಡ್ತಾ ಇದ್ರು. ಮುಗಿತ ಉಳುಕಿದ ಕಾಲ ಎಲ್ಲ ಸಂಪೂರ್ಣವಾಗಿ ಈ ವೇದಾಂತ ಶಾಸ್ತ್ರದ ಅಧ್ಯಯನಾದಿಗಳಲ್ಲೇ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡ್ಬಿಟ್ರು. ಮಧ್ವಾಚಾರ್ಯರ ಅನುಗ್ರಹ ಅವ್ರ ಮೇಲೆ ಇದ್ದೇ ಇತ್ತು. ಆ ಅನುಗ್ರಹ ಅನ್ನೋದು ಮೊದಲು ಎಷ್ಟಿತ್ತು ಗೊತ್ತಾ, ಸಣ್ಣ ಮೊಳಕೆ ಎಷ್ಟಿತ್ತು. ವಿಷ್ಣು ತೀರ್ಥರು ಸನ್ಯಾಸ ತಗೊಂಡ ಮೇಲೆ ಅವ್ರು ಏನು ಮಾಡಿಬಿಟ್ರು ಅಂದರೆ ಆ ಅಂಕುರವನ್ನು ದೊಡ್ಡ ಮರ ಮಾಡ್ಕೊಂಡ್ಬಿಟ್ರು ಅಂತ ಹೇಳ್ತಾರೆ. ಒಂದು ಸಣ್ಣ ಅಂಕುರ ಮೊಳಕೆ ಆಗಿದ್ದದ್ದು ಅದು ದೊಡ್ಡ ಹೆಮ್ಮರವಾಗಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಅದಕ್ಕೆ ಯೋಗ್ಯವಾದ ಹಾಕಬೇಕಾದಂತಹ ಗೊಬ್ಬರ ನೀರು ಹಾಕಬೇಕು ಅದಕ್ಕಷ್ಟೆ, ಅಂದರೆ ಅದು ದೊಡ್ಡ ಹೆಮ್ಮರವಾಗತ್ತೆ. ವಿಷ್ಣು ತೀರ್ಥ ಏನು ಮಾಡಿದ್ರು ಗೊತ್ತಾ, ಮಧ್ವಾಚಾರ್ಯರು ನನ್ನಲ್ಲಿ ಇಟ್ಟಂತಹ ಕರುಣೆ ಎಂಬ ಮೊಳಕೆಗೆ ಯಾವ ಗೊಬ್ಬರ ಹಾಕಬೇಕು ಅಂತ ತಿಳ್ಕೊಂಡು ಆ ಗೊಬ್ಬರ ಹಾಕಲಿಕ್ಕೆ ಶುರು ಮಾಡಿದರು. ಅದಕ್ಕೆ ದೊಡ್ಡ ಮರ ಆಗಿಬಿಡ್ತು. ಏನದು ಗೊಬ್ಬರ ನಾವು ತಿಳ್ಕೋಬೇಕು. ಈಗ ನಾವು ವೈಷ್ಣವರು ಅಂತಾದ ಮೇಲೆ, ಮಧ್ವಾಚಾರ್ಯರ ಮತಾನುಯಾಯಿಗಳು ಅಂತಾದ ಮೇಲೆ, ಮಧ್ವಾಚಾರ್ಯರ ಕರುಣೆ ಎಂಬ ಅಂಕುರ ನಮ್ಮಲ್ಲೂ ಇರುತ್ತೆ. ಆದರೆ ಅದನ್ನು ನಾವು ಎಷ್ಟು ದೊಡ್ಡದಾಗಿ ಬೆಳೆಸ್ತೀವಿ ಅನ್ನೋದು ಬಿಟ್ಟಿದ್ದಷ್ಟೆ. ಕೊನೆಗೆ ನಮ್ಮ ಪ್ರಕ್ರಿಯೆಗಳಿಂದ, ನಮ್ಮ ವರ್ತನೆಗಳಿಂದ ಮೊಳಕೆನೆ ಮುರಿಯೋ ಥರ ಆಗೋಗ್ಬಿಟ್ರೆ ಹಾಗಾಗಬಾರ್ದಲ್ವಾ. ನೋಡಿ, ಸದಾಂತಿ ಭಕ್ತಿ ಮಾಧುರ್ಯ, ಸದಾಂತಿ ಭಕ್ತಿ ಮಾಧುರ್ಯ ಪರಿಚರ್ಯಾದಿ ಮೇದುರೈಹಿ ಮಹಾವಿಟಪಿನಂ ಚಕ್ರೆ ಗುರುಸ್ವಸ್ಥಂ ಕೃಪಾಂಕುರಂ. ಮೊದಲನೇದೇನು ಗೊತ್ತಾ, ದಾಂತಿ ಅಂದರೆ ಇಂದ್ರಿಯ ನಿಗ್ರಹ, ಎರಡನೇದ್ದು ಭಕ್ತಿ, ಇನ್ನೊಂದು ಎಲ್ಲ ವೈಷ್ಣವರ ಜೊತೆಗೆ ವ್ಯವಹಾರ ಮಾಡಬೇಕಾದ್ರೆ ಮಾಧುರ್ಯ ಅಂದರೆ ಒಳ್ಳೆತನದಿಂದ ನಡೆದುಕೊಳ್ಳುವು, ಮತ್ತಿನ್ನೊಂದು ದೊಡ್ಡವರ ಪರಿಚರ್ಯೆಯನ್ನು ಸೇವೆಯನ್ನು ಮಾಡೋದು. ಇದೇ ಅವರು ತಮ್ಮಲ್ಲಿ ಮಧ್ವಾಚಾರ್ಯರು ಇಟ್ಟಂತಹ ಅನುಗ್ರಹವನ್ನು ಹೆಮ್ಮರವನ್ನಾಗಿ ಮಾಡಿಕೊಳ್ಳೋದಕ್ಕೆ ಬಳಸಿದಂತಹ ಗೊಬ್ಬರ. ನಾವು ಇದನ್ನು ಬಳಸ್ಕೋಬೇಕು. ಮಧ್ವಾಚಾರ್ಯರ ತಮ್ಮ ನಾವು ಆಗಿರಲಿಕ್ಕಿಲ್ಲ, ಆದರೆ ಮಧ್ವಾಚಾರ್ಯರಿಗೆ ತಮ್ಮ ಅಣ್ಣ ಅಪ್ಪ ಅಮ್ಮ ಅನ್ನುವ ವ್ಯತ್ಯಾಸ ಇಲ್ಲ ಅಂತ ತೀರ್ಥಾನೆ ಹೇಳಿದ್ವಲ್ಲ. ಯೋಗ್ಯನಾಗಿದ್ದ ಅಂತಂದರೆ ಅವನ ಮೇಲೆ ನಿರ್ವ್ಯಾಜವಾದ ಕರುಣೆಯನ್ನು ತೋರುವಂತಹ ಸ್ವಭಾವ ಪರಮಾತ್ಮನದ್ದು ಹೌದು, ವಾಯುದೇವರದ್ದು ಹೌದು. ಇಂದ್ರಿಯ ನಿಗ್ರಹ ಇದೆ, ವಿಷಯ ಲೋಲುಪತೆ ಇಲ್ಲ, ಭಕ್ತಿ ಮಾಡ್ತಾನೆ, ದೊಡ್ಡವರ ಸೇವೆ ಮಾಡ್ತಾನೆ ಅಂತಾಗ್ಬಿಟ್ರೆ ಸಾಕು, ಕುಟಿಲತೆ ಇಲ್ಲ ಅಂತಾದರೆ ಮಧ್ವಾಚಾರ್ಯರು ನಿರ್ವ್ಯಾಜವಾಗಿ ಅನುಗ್ರಹವನ್ನು ಮಾಡ್ತಾರೆ ವಿಷ್ಣು ತೀರ್ಥರ ಮೇಲೆ. ಅಂತಹ ಮಹಿಮೆಯನ್ನು ಮಧ್ವಾಚಾರ್ಯರು ತೋರಿಸಿದರು, ಅಂತಹ ವಿಶಿಷ್ಟವಾದ ಅನುಗ್ರಹವನ್ನು ಅವರಿಗೆ ಮಾಡಿದರು. ಇನ್ನೂ ವಿಷ್ಣು ತೀರ್ಥರ ಬಗ್ಗೆ ಹೇಳುವ ವಿಚಾರಗಳು ತುಂಬ ಇದೆ. ಅಂದರೆ ಅವರು ಯಾವ ತರಹ ಸಿದ್ಧಿ ಪಡೆದುಕೊಂಡ್ರು ಅಂತ, ಬರೀ ಗ್ರಂಥಗಳನ್ನು ಗಟ್ಟಿ ಹಾಕಿದ್ರು, 10 ಜನರಿಗೆ ಪಾಠ ಹೇಳಿದ್ರು ಅನ್ನೋದು ದೊಡ್ಡದಲ್ಲ, ಅದನ್ನು 10 ಜನ ಮಾಡಿರ್ಬೋದು. ಅದನ್ನೆಲ್ಲ ಅಧ್ಯಯನ ಮಾಡಿದ್ದರಿಂದ ಮುಂದವರು ಯಾವ ತರಹ ಸಿದ್ಧಿ ಪಡ್ಕೊಂಡ್ರು ಅಂತನ್ನುವಂಥ ವಿಚಾರ ಇದೆಯಲ್ಲ, ಅದರ ಬಹಳ ಅದ್ಭುತವಾದ ಚಿತ್ರಣವನ್ನು ಸುಮಧ್ವ ವಿಜಯದಲ್ಲಿ ಮಾಡ್ತಾರೆ. ಅದನ್ನು ಮತ್ತೆ ನಾಳೆ ನಿರೂಪಣೆ ಮಾಡ್ತೀವಿ. ಕೃಷ್ಣಾರ್ಪಣ ಮಸ್ತು. ಹರೆಯೇ ನಮಃ.